इलेगे धारवाड़ बंदी तमगेला नम कर्नाटक फारेस्ट अकाडमी परवा हृत्पूर्वक स्वागत। सो ई ट्रेनिंग नावे रिफ्रेशर कोर्स अंत तमता तमगे एला विषय हेल्बल याद नमगे याद निम्द्रा निम्म केस रेंज अली अनुकूल आगबूद अंत योचने कोर्स ना डिसन निम्हे बहला विषय हेकोतर नन के नानु ना रेग्युर् स्पीकर विषय बे स्ट्रेस मैनेजमेंट अथवा लीडरशिप बे अंत नन क्लास असैन इदिन नावु एन माडबेकु याव तर इदीवि एनु अन्नोदर बग्गे स्वल्प विषयगळन्न तिळ्कोळ्ळोण। मोदलनेदागि तावेल्ल ओंदु वलयदल्लि केलस माड्ता इद्दीरि ईग आल्रेडी। सो नीवु वलयक्के ओब्ब नायक हौदा। सो नीवु ओंदु वलयवन्न ನಡೆಸ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಆ ಒಂದು ವಲಯಕ್ಕೆ ನಾಯಕನಾಗಿರಬೇಕು। ಸೋ ನಾಯಕನ ಲಕ್ಷಣಗಳು ಏನು ಹೇಗೆ ಇರಬೇಕು ನಾಯಕ ಅಂದ್ರೆ ಹೇಳಿ ಏನು ನಿಮಗೆ ಏನು ಅನ್ಸುತ್ತೆ ನಾಯಕ ಲೀಡರ್ ಅಂತ ತಕ್ಷಣ ಏನು ಬರುತ್ತೆ ನಿಮ್ಮ ಮನಸ್ಸಿಗೆ? ಹಾ ಮತ್ತೆ ಅಂದ್ರೆ ಅದನ್ನ ನಾವು ವ್ಯಾಖ್ಯಾನ ಮಾಡ್ತಾ ಹೋದಾಗ ಒಬ್ಬೊಬ್ಬರಿಗೆ ಒಂದಂತರ ಅನಿಸುತ್ತೆ ಅದು। ಆದ್ರೆ ನಿಜವಾದ ಒಬ್ಬ ಲೀಡರ್ ಅಂತ ಹೇಳಿದ್ರೆ ಉತ್ತಮವಾದ ಸಂಗತಿಗಳು ಸಂಭವಿಸಿದಾಗ ಮತ್ತು ವಿಜಯವನ್ನು ಆಚರಿಸುವಾಗ ನೀವು ಹಿಂದೆ ನಿಂತು ನಾಯಕತ್ವ ವಹಿಸಬೇಕು। ಅಂದ್ರೆ ಯಾವುದೇ ಒಂದು ಸಕ್ಸೆಸ್ ಅಥವಾ ನಿಮಗೆ ವಿಕ್ಟರಿ ಬಂದಾಗ ನೀವು ಹಿಂದೆ ಇರಬೇಕು। ನೀವು ಮುಂದೆ ಬರೋದಲ್ಲ, ನನ್ನಿಂದ ಆಯ್ತು ನಾನು ಮಾಡಿದೆ ಅಂತ ಹೇಳಿ ನಿಮ್ಮ ಬರಬಾರದು। ಸೋ ನೀವು ಯಾವಾಗಲೂ ನಿಮ್ಮಿಂದ ಆಯ್ತು ಅಂದ್ರೆ ನಮ್ಮ ಸಿಬ್ಬಂದಿಗಳಿಂದ ಗಾರ್ಡ್ ಡಿಆರ್ಎಫ್ ವಾಚರ್ ಇಂದ ಆಯ್ತು ಸೋ ಇದಕ್ಕೆಲ್ಲ ನೀವು ಜವಾಬ್ದಾರರು ಅಂತ ಹೇಳುವಂತ ನಿಮಗೆ ಆ ಒಂದು ವಿಶಾಲ ಮನೋಹೃದಯ ಬೇಕು, ವೈಶಾಲತೆ ಇರಬೇಕು ನಿಮಗೆ। ಆದ್ರೆ ನಾವೇನ್ ಮಾಡ್ತೀವಿ, ಯಾವುದೇ ಒಂದು ಸಮಸ್ಯೆ ಏನೋ ಇದಾದ್ರೆ ಅವರಿಂದ ಬಂತು ಅಂತೀವಿ, ಒಳ್ಳೇದೇನಾದ್ರು ಆದ್ರೆ ನಮ್ ಬಂತು ಅಂತ ಹೇಳ್ತೀವಿ। ಸೋ ಲೀಡರ್ ಆಗ್ಬೇಕಾದ್ರೆ ಏನಿರಬೇಕು? ಇದಿರಬೇಕು। ಮತ್ತೆ ಅಪಾಯ ಇದ್ದಾಗ ನೀವು ಮುಂಚೂಣಿಯಲ್ಲಿ ನಿಲ್ಲಬೇಕು, ಹಾಗೂ ಜನರು ನಿಮ್ಮ ನಾಯಕತ್ವವನ್ನು ಮೆಚ್ಚುತ್ತಾರೆ। ಈಗ ನಾವು ವೆದರ್ ಇರೆಸ್ಪೆಕ್ಟಿವ್ ನಮ್ಮನ್ನ ಯಾರು ಇಷ್ಟಪಡ್ತಾರ ಇಲ್ವಾ ನಾವು ಒಂದ್ ರೀತಿ ಕೆಲಸ ಮಾಡ್ತಾ ಇರ್ತೀವಿ ಅದನ್ನು। ಸೋ ನಿಮಗೆ ಎಲ್ಲರೂ ಮೆಚ್ಚುವ ರೀತಿಯಲ್ಲಿ ನೀವು ಒಂದು ಕೆಲಸವನ್ನು ಮಾಡಬೇಕಂದ್ರೆ ಈ ತರ ಇರಬೇಕು। ಯಾವ ತರ? ಯಾವುದೇ ಒಂದು ಸಕ್ಸೆಸ್ ಬಂದ್ರೆ ಹಿಂದೆ ನಿಂತ್ಕೋಬೇಕು, ಸಮಸ್ಯೆ ಬಂದಾಗ ಮುಂಚೂಣಿಯಲ್ಲಿ ಇರಬೇಕು। ಮಾಡ್ತೀರೆಲ್ಲರೂ? ಸೊ ಇದನ್ನ ನೀವು ಒಂದು ತಿಂಗಳು ಪ್ರಾಕ್ಟೀಸ್ ಮಾಡಿ, ಸೊ ನಿಮಗೆ ಅವಾಗ ರಿಸಲ್ಟ್ಸ್ ನಿಮಗೆ ಕಾಣೋದಕ್ಕೆ ಶುರು ಆಗುತ್ತೆ। ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ನಾವು ನಿಜ ಜೀವನದಲ್ಲಿ ನಾವು ಎಲ್ಲೆಲ್ಲಿ ಕೆಲಸ ಮಾಡಿದೀವಲ್ಲ, ನಾವು ಯಾವ್ಯಾವ ಡಿವಿಜನ್ ಅಥವಾ ಸರ್ಕಲ್ ಅಲ್ಲಿ ನಾವು ಇಷ್ಟು ದಿನ ಎಲ್ಲಿ ಕೆಲಸ ಮಾಡಿದೀವೋ ಪ್ರತಿಯೊಂದರಲ್ಲೂ ನಾವು ಈ ಒಂದು ರಿಸಲ್ಟ್ ನ ನಾವು ಕಣ್ಮುಂದೆ ನೋಡಿದೀವಿ। ಎಲ್ಲಿ ನಾವು ನಮ್ಮ ಸಿಬ್ಬಂದಿಗಳಿಗೆ ಅವರಿಗೆ ಅವರು ಮಾಡಿರುವಂತ ಕೆಲಸಕ್ಕೆ ನಾವು ಎಲ್ಲಿ ಅವರಿಗೆ ಒಂದು ಅವರ ಗೌರವ ಅಥವಾ ಅದಕ್ಕೆ ಯಶಸ್ಸಿನ ಇದನ್ನ ಅವರಿಗೆ ಏನು ಇದನ್ನ ನಾವು ಅವ್ರಿಗೆ ಕೊಡ್ತೀವಿ, ಅವಾಗ ಅವ್ರು ಇನ್ನೂ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡ್ತಾರೆ। ಹಾಗಾಗಿ ನಾವು ಒಂದು ರೇಂಜ್ನ ನಾವು ಚೆನ್ನಾಗಿ ನಡೆಸಬೇಕಾದ್ರೆ ಏನಿರಬೇಕು? ನಮಗೆ ಒಳ್ಳೆಯ ನಾಯಕನಾಗಬೇಕಾದ್ರೆ ನಾವು ಸಿಬ್ಬಂದಿಗಳ ಹಿತಾಸಕ್ತಿಯನ್ನು ನಾವು ಮೊದಲು ನಾವು ಇಟ್ಕೋಬೇಕು। ನಮ್ದು ಹಿತಾಸಕ್ತಿ ಇರುತ್ತೆ ರೀ, ಮನುಷ್ಯ ಆದ್ಮೇಲೆ ನನಗೂ ಒಂದು ಸ್ವಹಿತಾಸಕ್ತಿ ಅನ್ನೋದು ಇರುತ್ತೆ, ಆದರೆ ನನ್ನ ಹಿತಾಸಕ್ತಿಗಿಂತ ಅವನ ಹಿತಾಸಕ್ತಿ ಜಾಸ್ತಿ ಇರಬೇಕು। ಅವಾಗೇನಾಗುತ್ತೆ, ನಿಮ್ಮ ಸಿಬ್ಬಂದಿಗಳು ನಿಮ್ಮನ್ನ ಇಷ್ಟಪಡ್ತಾರೆ, ಅವರು ನೀವು ಹೇಳಿದ ಕೆಲಸಕ್ಕಿಂತ 10 ಪಟ್ಟು ಜಾಸ್ತಿ ಕೆಲಸ ಮಾಡ್ತಾರೆ। ಇದು ಅತಿಶಯೋಕ್ತಿ ಅಲ್ಲ, ಇದನ್ನ
ನಾವು ನಿಜ ಜೀವನದಲ್ಲಿ ಕಣ್ಣಾರೆ ನೋಡಿರುವಂತ ಘಟನೆಗಳು ಎಲ್ಲ ಕಡೆ ನಿಮಗೆ ನಾವು ಎಲ್ಲೆಲ್ಲಿ ಕೆಲಸ ಮಾಡಿದೀವಿ ನಮ್ಮ ಆರ್ಎಫ್ ಗಳು ಇಲ್ಲೂ ಕೆಲವರು ಇದ್ದಾರೆ ಎಲ್ಲ ಕಡೆ ಇದೆ ಅದೇನು ಒಂಥರ ಇದರಲ್ಲಿ ಯಾರ್ದೋ ಸೀಕ್ರೆಟ್ ಅನ್ನೋ ತರ ಏನಿಲ್ಲ ಇದು ಯೂನಿವರ್ಸಲ್ ಟ್ರೂತ್ ಅಂದ್ರೆ ಎಲ್ಲಾ ಕಾಲಕ್ಕೂ ಎಲ್ಲರಲ್ಲೂ ಇದು ಒಪ್ಪುವಂತ ಒಂದು ಸತ್ಯ ಇದು ಆದ್ರೆ ಅದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನ್ ಮಾಡಬೇಕು ಮೊದಲು ನಾವು ಅದನ್ನ ನಮ್ಮ ಮನಸ್ಸಿನಲ್ಲಿ ಅದನ್ನ ನಾವು ಅಂತರ್ಗತ ಮಾಡ್ಕೋಬೇಕು ಸೊ ಅವಾಗ ಏನಾಗುತ್ತೆ ನಮಗೆ ನಾವು ಸಿಬ್ಬಂದಿಗಳನ್ನ ಎಲ್ಲಿ ನಾವು ಅವ್ರ ತುಂಬಾ ಅವ್ರ ಬಗ್ಗೆ ನೀವು ಕಾಳಜಿ ಮಾಡ್ತಿರೋ ಅವಾಗ ನಿಮಗೆ ನಿಮ್ಮ ಕೆಲಸ ಎಲ್ಲ ಸುಲಭ ಆಗುತ್ತೆ ಮಾಡಬಹುದಾದನ ಈಗ ಒಬ್ಬ ಮನುಷ್ಯ ಸಂತೋಷ ಆಗಿರ್ಬೇಕಾದ್ರೆ ಏನ್ ಬೇಕು ಅವನಿಗೆ ಎಲ್ಲಿದೆ ಸಂತೋಷ ಹೇಳ್ತೀರಾ ನನಗೆ ತೋರಿಸ್ತೀರಾ ಯಾರಾದ್ರು ಎಲ್ಲಿದೆಯಪ್ಪ ಸಂತೋಷ ಆರ್ ಎಫ್ ಒ ಹುದ್ದೆನಲ್ಲಿ ಇದೆಯಾ ಅಥವಾ ಟೆರಿಟೋರಿಯಲ್ ರೇಂಜ್ ಅಲ್ಲಿ ಇದೆಯಾ ವೈಲ್ಡ್ ಲೈಫ್ ರೇಂಜ್ ಅಲ್ಲಿ ಇದೆಯಾ ವರ್ಕಿಂಗ್ ಪ್ಲಾನ್ ಅಲ್ಲಿ ಇದೆಯಾ ಅಥವಾ ಎ ಸಿ ಎಫ್ ಆಗೋದ್ರಲ್ಲಿ ಇದೆಯಾ ಅಥವಾ ಡಿ ಎಫ್ ಆಗೋದ್ರಲ್ಲಿ ಇದೆಯಾ ಅಥವಾ ಪಿ ಸಿ ಸಿ ಎಫ್ ಆಗೋದ್ರಲ್ಲಿ ಇದೆಯಾ ಯಾವ್ದ್ರಲ್ಲಿದೆ ಹೇಳಿ ಇರ್ಬೇಕಲ್ವ ನಿಮ್ಮ ಏನೋ ಒಂದು ತಲೆಯಲ್ಲಿ ಇರುತ್ತಲ್ವಾ ನನಗೆ ಅದಾದ್ರೆ ನನ್ನ ಸಂತೋಷ ಅಥವಾ ಒಳ್ಳೆ ಹೆಂಡತಿ ಇದ್ರೆ ಸಂತೋಷ ಒಳ್ಳೆ ಮಕ್ಕಳಾದ್ರೆ ಸಂತೋಷ ಅಥವಾ ಒಳ್ಳೆ ಊರಲ್ಲಿದ್ರೆ ಸಂತೋಷ ಅಥವಾ ಒಳ್ಳೆ ಒಂದು ಅರಮನೆ ತರ ಮನೆ ಕಟ್ಬಿಟ್ರೆ ಸಂತೋಷ ಯಾವ್ದು ಸಂತೋಷ ಸಂತೋಷ ಅನ್ನೋದು ನಾವು ಎಲ್ಲಿವರೆಗೂ ಹೊರಗಡೆ ಹುಡುಕ್ತೀವಲ್ಲ ಅದು ಅಷ್ಟೇ ನಮಗೆ ನಿಗೂಢವಾಗಿರುತ್ತೆ ಅಂದ್ರೆ ನಮಗೆ ಅದನ್ನ ಸಿಗೋದಿಲ್ಲ ಯಾಕೆಂದ್ರೆ ಇವತ್ತು ನನಗೆ ಒಂದು ಕಾರ್ ಅಂತ ಇಟ್ಕೊಳ್ಳಿ ಆ ಕಾರ್ ಸಂತೋಷ ಕೊಡುತ್ತೆ ಅಂತ ಇಟ್ಕೊಳ್ಳೋಣ ಆ ಕಾರ್ನ ನಾನು ತಗೊಳ್ತೀನಿ ತಗೊಂಡ ತಕ್ಷಣ ನನಗೆ ಸಂತೋಷ ಆಗ್ಬಿಡುತ್ತಾ ಸ್ವಲ್ಪ ದಿನ ಆಗುತ್ತೆ ಅದಾದ್ಮೇಲೆ ಏನಾಗುತ್ತೆ ಮತ್ತಿನ್ನೊಂದು ಬೇರೆ ಕಾರ್ ನೋಡ್ತೀನಿ ಸೊ ಅವಾಗ ಏನಾಯ್ತು ದೊಡ್ಡ ಕಾರ್ ನನಗೆ ಸಂತೋಷ ಅಂತ ಸೊ ಹಾಗೆ ನಾವು ಒಂದು ವಸ್ತುವಿನ ಮೇಲೆ ಯಾವುದೇ ನಮ್ಮ ಸಂತೋಷವನ್ನು ಅವಲಂಬಿಸಿದ್ರೆ ಏನಾಗುತ್ತೆ ಅದು ಬದಲಾಗ್ತಾ ಹೋಗುತ್ತೆ ಯಾವತ್ತೂ ನಮಗೆ ಆ ಸಂತೋಷ ಅನ್ನೋದು ಒಂದು ಎಲ್ಲೋ ದೂರದಲ್ಲಿ ಇದ್ದಂಗೆ ಕಾಣ್ತಾ ಇರುತ್ತೆ ಆದರೆ ಆ ಸಂತೋಷ ಅನ್ನೋದು ನಮ್ಮ ಮನಸ್ಸಿನಲ್ಲೇ ಇರಬೇಕು ನಾನು ಯಾವ ಜಾಗದಲ್ಲಿದ್ದೀನಿ ಏನು ಮಾಡ್ತಾ ಇದ್ದೀನಿ ನನ್ನ ಹತ್ರ ಏನಿದೆ ಅದರಲ್ಲಿ ನಾನು ಸಂತೋಷವನ್ನು ಕಾಣೋದಕ್ಕೆ ಶುರು ಮಾಡಿದರೆ ನೀವು ಪ್ರಪಂಚದಲ್ಲಿ ಅತ್ಯಂತ ಖುಷಿಯಾದಂಥ ಮನುಷ್ಯ ಆಗೋಗ್ತೀರಿ ಏನಾಗುತ್ತೆ ಏನೂ ಇಲ್ಲ ಇರೋದ್ರಲ್ಲೇ ನೀವು ಈಗೇನಿದ್ರೆ ಅದರಲ್ಲೇ ಸಂತೋಷವಾಗಿರ್ಬೋದು ಏ ಇದೆಲ್ಲ ಬಿಡಿ ಸರ್ ಆಗಲ್ಲ ಸುಮ್ಮನೆ ನೀವು ಹೇಳ್ತೀರಿ ಇದೆಲ್ಲ ಎಲ್ಲಿ ಸಾಧ್ಯ ಇದೆ ಸರ್ ಯಾಕೆ ಮತ್ತೆ ಜನ ಎಲ್ಲ ಅಷ್ಟೊಂದು ಗುದ್ದಾಡ್ತಾರೆ ಮುಖ್ಯಮಂತ್ರಿ ಆಗಕ್ಕೆ ಎಷ್ಟು ಗುದ್ದಾಡ್ತಾರೆ ಅಷ್ಟು ದುಡ್ಡು ಬೇಕು ಇಷ್ಟು ಸೈಟ್ ಬೇಕು ಅಷ್ಟು ಮನೆ ಬೇಕು ಇದರ ಅವರೆಲ್ಲ ಸಂತೋಷವಾಗಿ ಸೊ ಈ ಒಂದು ಡೆಫಿನೇಷನ್ ಅಲ್ಲಿ ಹೋದ್ರೆ ನಮಗೆ ಅತ್ಯಂತ ಏನು ಆಸ್ತಿ ಹೊಂದಿರುವವರು ಅಥವಾ ಐಶ್ವರ್ಯವಂತರು ಏನಿದಾರಲ್ಲ ಅವರೆಲ್ಲರೂ ಸುಖಿ ಜೀವನವನ್ನು ನಡೆಸಬೇಕಿತ್ತು ಮತ್ತೆ ಅತ್ಯಂತ ಕೆಳವರ್ಗದವ್ರು ಏನಿದ್ದಾರೆ ಅವ್ರು ಯಾವತ್ತೂ ಕಷ್ಟದಲ್ಲಿ ಇರಬೇಕಿತ್ತು ಆದರೆ ನೋಡಿದಿರ ಆ ಥರ ಎಲ್ಲಾದ್ರೂ ಇದಾರೆ ಎಲ್ಲಾದ್ರಲ್ಲೂ ಅಲ್ಲೂ ಸಂತೋಷವಾಗಿದ್ದಾರೆ ಇಲ್ಲೂ ಇದ್ದಾರೆ ಬಟ್ ಎಲ್ಲ ಐಶ್ವರ್ಯವಂತರು ಸಂತೋಷವಾಗಿಲ್ಲ ಎಷ್ಟೋ ಜನ ತಮ್ಮ ಮುಂದೆ ಕಣ್ಣು ಮುಂದೆ ಸೂಸೈಡ್ ಮಾಡಿರೋದು ನೋಡ್ಕೊಂಡಿದ್ದೀರಿ ಎಷ್ಟೊಂದು ಜನ ಅವರು ಅವ್ರ ಈ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಇದ್ರೂ ಸಹ ಅವನಿಗೆ ಓಡಾಡಕ್ ಆಗ್ತಾ ಇರಲಿಲ್ಲ ನಿಂತ್ಕೊಳಕ್ ಆಗ್ತಾ ಇರಲಿಲ್ಲ ಕುಡಿದು ತಿಂದು ಕೊನೆಗೆ ಸಣ್ಣ ವಯಸ್ಸಿಗೆ ಅವರು ಈ ನಮ್ಮ ದೇಶ ನಮ್ಮ ಭೂಮಿಯನ್ನು ಬಿಟ್ಟು ಸ್ವರ್ಗವಾಸಿ ಆಗೋಗ್ತಾರೆ ಅವ್ರ ಹತ್ರ ಎಲ್ಲ ಇತ್ತು ಆದ್ರೆ ಆ ಸಂತೋಷ ಅನ್ನೋದು ಇರಲಿಲ್ಲ ಹಾಗಾಗಿ ನಾವು ಎಲ್ಲಿ ಯಾವ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ನಾವು ಸಂತೋಷವನ್ನು ಕಾಣೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಸಂತೋಷ ಸಿಗುತ್ತೆ ಇದಕ್ಕೊಂದು ಸಣ್ಣ ಒಂದು ಕತೆ ಇದೆ ಒಂದು ಊರಲ್ಲಿ ಒಂದು ಊರು ಒಂದು ನದಿ ಪಕ್ಕ ಒಂದು ಊರಿರುತ್ತೆ ಆ ಊರಲ್ಲಿ ಎಲ್ಲ ರೀತಿಯ ಜನರು ಇರ್ತಾರೆ ಎಲ್ಲ ಥರ ಜನರು ಇರ್ತಾರೆ ಸೊ ದೇವರು ಮೇಲೆ ಹೋಗ್ಬೇಕಾದ್ರೆ ನೋಡ್ತಾರೆ ಈ ಊರಲ್ಲಿ ಎಲ್ಲ ಬಹಳ ದುಃಖದಲ್ಲಿರ್ತಾರೆ ಯಾಕಪ್ಪ ಅಂದ್ರೆ ನನಗೆ ಒಂದ್ ಸಣ್ಣ ಮನೆ ಇರೋ ನನ್ಗೆ ಆ ಮನೆ ಇಲ್ಲ ಅಂತಾನೆ ಒಬ್ಬ ಬೈಕ್ ಇರೋನು ಕಾರ್ ಇಲ್ಲ ಅಂತಾನೆ ಸಣ್ಣ ದೊಡ್ಡ ಮನೆ ಇರೋನು ಇನ್ನೂ ದೊಡ್ಡ ಮನೆ ಇಲ್ಲ ಅಂತಾನೆ ಒಂದ್ ಎಕರೆ ಇರೋ ನಿನ್ನ 10 ಎಕರೆ ಬೇಕು ಅಂತಾನೆ ಹೀಗೆ ಬಹಳಷ್ಟು ಜನ ತುಂಬಾ ದುಃಖದಲ್ಲಿರ್ತಾರೆ ಸೊ ದೇವರಿಗೆ ಪಾಪ
ತುಂಬಾ ಕನಿಕರ ಬಂತು ಇವರವ್ರ ಮೇಲೆ ಇವ್ರನ್ನೇನಾದ್ರು ಮಾಡಿ ಇವ್ರಿಗೆಲ್ಲರಿಗೂ ಸಂತೋಷ ಪಡಿಸೋಣ ಅಂತ ಹೇಳ್ಬಿಟ್ಟು ಅವರು ಒಂದು ಅಶರೀರವಾಣಿ ದೇವರು ಏನ್ ಮಾಡ್ತಾನೆ ಒಂದು ಅಶರೀರವಾಣಿ ಬಂದು ಅವ್ರಿಗೆ ಹೇಳುತ್ತೆ ನಿಮ್ಮ ಏನಿದೆಯಲ್ಲ ನಿಮಗೆ ಏನ್ ಬೇಕು ಅದನ್ನೆಲ್ಲ ನೀವು ಒಂದು ಚೀಟಿಯಲ್ಲಿ ಬರೆದಿಟ್ಬಿಟ್ಟು ಅದನ್ನ ಗಂಟು ಕಟ್ಬಿಟ್ಟು ಊರಾಚೆ ಒಂದು ಮರ ಇದೆ ಅಲ್ಲಿಗೆ ನೀವು ಅದನ್ನ ತಗೊಂಡೋಗಿ ಕಟ್ಬಿಡಿ ಎಲ್ಲರೂ ಮಧ್ಯರಾತ್ರಿ 12 ಗಂಟೆ ಒಳಗೆ ನೀವು ಅದನ್ನ ಕಟ್ಟಿದ್ರೆ ಬೆಳಗಿನ ಜಾವದಷ್ಟೊತ್ತಿಗೆ ನೀವು ಏನ್ ಕೇಳಿರ್ತೀರಿ ಅದೆಲ್ಲ ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತು 9 ಗಂಟೆ 10 ಗಂಟೆ ಆಗುತ್ತೆ ಜನ ಏ ಇದೆಲ್ಲ ಯಾರು ಮಾಡ್ತಾರೆ ಸುಳ್ಳು ಅಂತೇಳಿ ಆರಾಮಾಗಿರ್ತಾರೆ ಮತ್ತೊಂದ್ಸಲ ದೇವರು ಪಾಪ ಇವರು ನನ್ನ ಇದನ್ನ ವಂಚಿತರಾಗ್ಬಿಡ್ತಾರಲ್ಲ ಅಂತೇಳಿ ಮತ್ತೆ ಇನ್ನೊಂದ್ಸಲ ಶರೀರವಾಣಿ ಬರುತ್ತೆ ಅವಾಗ ಯಾರೋ ಬುದ್ಧಿವಂತರು ನಿಮ್ಮಂತರು ಅವರು ಇವರು ಏ ನಾವು ಬೇಡಣ ಅಂತೇಳಿ ಅವ್ರಿಗೆ ಏನೇನ್ ಬೇಕು ಲಿಸ್ಟ್ ಮಾಡಿಬಿಟ್ಟು ತಗೊಂಡೋಗಿ ಕಟ್ಬಿಟ್ಟು ಬರ್ತಾರೆ ಇನ್ನು ಕೆಲವರು ಸೋಂಬೇರಿಗಳು ಹಂಗೆ ಆರಾಮಾಗಿ ಏನಾಗುತ್ತೆ ಏನು ಅಂದ್ಕೊಂಡು ಇರ್ತಾರೆ 11 ಗಂಟೆಗೆ ಮತ್ತೆ ಒಂದ್ಸಲ ಬರುತ್ತೆ ಅವಾಗ ಅವರು ನೋಡ್ತಾರೆ ಬೇರೆ ಅಕ್ಕದ ಮನೆ ಅವರು ಇವರೆಲ್ಲ ಕಟ್ ಬಂದಿದ್ದಾರೆ ಏ ಅವರೆಲ್ಲ ಕಟ್ಟಿ ನೋಡೋಣ ಟ್ರೈ ಮಾಡೋಣ ನಾವು ಅಂತೇಳಿ ಅವರು ತಗೊಂಡೋಗಿ ಕಟ್ಬಿಟ್ಟು ಬರ್ತಾರೆ 12 ಗಂಟೆಗೆ ಎಲ್ಲಾ ಮನೆಯವರು ಅವ್ರಿಗೆ ಏನೇನ್ ಬೇಕು ಕಟ್ಬಿಟ್ಟು ಬಂದು ಮಲ್ಕೋತಾರೆ ಬೆಳಿಗ್ಗೆ ಆಗೋವರೆಗೂ ನಿದ್ದೆ ಬರಲ್ಲ ಜನಕ್ಕೆ ಏನು ದೇವ್ರ ನಿಜ ಹೇಳಿದನ್ನೋ ಸುಳ್ಳ ನಮ್ಗೂ ಹಂಗೆ ಅಲ್ವಾ ಯಾವ್ದೋ ನಾಳೆ ರಿಸಲ್ಟ್ ಬರುತ್ತೆ ಅಂದ್ರೆ ರಾತ್ರಿ ಎಲ್ಲ ಏನಾಗುತ್ತೋ ಸೆಲೆಕ್ಷನ್ ಪಾಸ್ ಅದು ಇದು ಅಲಾಟ್ಮೆಂಟ್ ಇವತ್ತು ಬರುತ್ತೋ ಇಲ್ವೋ ಮಾರ್ಚ್ ಮುಗ್ದೋಗ್ತಾ ಇದೆ ಕೆಲ್ಸಕ್ಕೆ ಎಲ್ಲ ಲೆಕ್ಕ ಹಾಕೊಂಡು ಕೂತಿರ್ತೀವಿ ಬೆಳಗಿನ ಜಾವ ಆ ಗಲಾಟೆ ಏನಂತೆ ಕೊನೆಗೆ ಎಲ್ಲರಿಗೂ ನಿದ್ದೆ ಬಂದ್ಬಿಡುತ್ತೆ ಬೆಳಗ್ಗೆ ಸೂರ್ಯ ಉದಯ ಆದ್ಮೇಲೆ ಎಚ್ಚರಾಗುತ್ತೆ ಕಣ್ಬಿಟ್ಟು ನೋಡ್ತಾರೆ ಅವ್ರಿಗೆ ಆ ಮನೆನೇ ಇರಲ್ಲ ಬೇರೆ ಮನೆ ಆಗೋಗಿರುತ್ತೆ ಸೊ ಯಾರು ಒಂದು ಸಿಂಗಲ್ ಬೆಡ್ ಇದನ್ನು 2 ಬೆಡ್ರೂಮ್ ಮನೆ ಅಂದ್ರೆ ಅವನಿಗೆ 2 ಬೆಡ್ರೂಮ್ ಮನೆ ಇರುತ್ತೆ ಒಂದ್ ಕಾರ್ ಅಂದ್ರೆ ಕಾರ್ ಬಂದಿರುತ್ತೆ ಟಿವಿ ಫ್ರಿಡ್ಜ್ ಅವ್ರು ಏನೇನ್ ಕೇಳಿರ್ತಾರೆ ಅದೆಲ್ಲ ಬಂದಿರುತ್ತೆ ಅವ್ರ ಹೆಂಡತಿ ಮಕ್ಕಳೆಲ್ಲ ಕುಣಿದು ಡ್ಯಾನ್ಸ್ ಮಾಡಿ ನಮ್ ಜೀವನನೇ ಇದಾಗೋಯ್ತು ಅಂತೇಳಿ ಖುಷಿ ಪಡ್ತಾ ಇರ್ತಾರೆ ಎಲ್ಲರ ಮನೆಯಲ್ಲೂ ಹಂಗೆ ಆಗುತ್ತೆ ಅವ್ರವ್ರಿಗೆ ಏನ್ ಕೇಳಿರ್ತಾರೆ ಎಲ್ಲರಿಗೂ ಸಿಕ್ಕಿರುತ್ತೆ ಇವ್ರದ್ದೆಲ್ಲ ಖುಷಿ ಮುಗಿದ್ಮೇಲೆ ಅವನ್ ಮೆತ್ತಗೆ ಕಣ್ಣ ಹರಿಸ್ತಾನೆ ಅಲ್ಲಿ ನೋಡಿದ್ರೆ ಅವನ್ ಯಾವನೋ ಪಾಪ ಫುಟ್ಬಾತ್ ಅಲ್ಲಿ ಇದ್ದಂತವನು ಅವನು ಒಂದು ಅರಮನೆ ಕೇಳ್ಬಿಟ್ಟಿರ್ತಾನೆ ಅವನು ಅರಮನೆ ಆಗಿರುತ್ತೆ 4 ಕಾರ್ ನಿಂತಿರುತ್ತೆ ಅವನಿಗೆ ತಕ್ಷಣ ಈ ಸಂತೋಷ ಎಲ್ಲ ಏನಾಗುತ್ತೆ ಒಂಥರ ಜರ್ರ ಅಂತ ಇಳಿದೋಗ್ಬಿಟ್ಟು ಅಯ್ಯೋ ಬಡ್ಡಿ ಮಗ ನನ್ ಕಾಲ್ ಕೆಳಗಿದ್ದಾನ ಇವತ್ತಾಗ್ಲೇ ಅವನಿಗೆ 4 ದೊಡ್ಡ ಅರಮನೆ ಆಗೋಗಿದೆ 4 ಕಾರ್ ನಿಂತಿದೆ ನಾನು ಕೇಳ್ಬೋದಿತ್ತಲ್ಲ ಏನಾಯ್ತು ಅಂತೇಳಿ ಅವನು ಹೊಚ್ಚಿಬಿಡ್ತಾನೆ ಇನ್ನೊಂದ್ ಕಡೆ ನೋಡ್ತಾನೆ ಅವನ್ ಫ್ರೆಂಡು ಇವನಿಗಿಂತ ಚೆನ್ನಾಗಿರೋ ಮನೆ ಕೇಳಿರ್ತಾನೆ 4 ಬೆಡ್ರೂಮ್ ಸೊ ಮಧ್ಯಾಹ್ನದಷ್ಟೊತ್ತಿಗೆ ಊರಲ್ಲಿ ಗಲಾಟೆ ಶುರು ಆಗೋಗ್ಬಿಡುತ್ತೆ ಅವಾಗ ಎಲ್ಲರೂ ದೇವ್ರನ್ನ ಭಯಕ್ಕೆ ಶುರು ಮಾಡ್ತಾರೆ ನೀನು ಸರಿಯಾಗಿ ಹೇಳಲಿಲ್ಲ ಹೇಳಿದ್ರೆ ನಾವ್ ಇನ್ನು ಕೇಳ್ಬೋದಿತ್ತು ಅದ್ ಕೇಳ್ಬೋದಿತ್ತು ಇದ್ ಕೇಳ್ಬೋದಿತ್ತು ಅಂತೇಳಿ ಕೊನೆಗೆ ಯಾವ ಸ್ಟೇಜಿಗೆ ಬರ್ತಾರೆ ಅಂದ್ರೆ ಅವರು ನಾವು ಏನು ಮೊದಲಿತ್ತಲ್ಲ ಅದನ್ನೇ ನನಗೆ ಕೊಟ್ಬಿಡಪ್ಪ ದೇವ್ರೇ ಸ್ಟೇಜಿಗೆ ಬರ್ತಾರೆ ಕೊನೆಗೆ ದೇವ್ರಿಗೆ ಇವ್ರ ಕಷ್ಟ ಎಲ್ಲ ನೋಡಕ್ಕಾಗ್ದಲೆ ನಾವು ಯಾರಿಗೂ ಏನೋ ಒಂದು ಕೊಟ್ಟು ಮಾಡೋದಕ್ಕಾಗಲ್ಲ ಅವ್ರು ಏನಿದಾರೋ ಅದನ್ನು ಖುಷಿಯಾಗಿರ್ಬೇಕು ಅನ್ನೋ ಒಂದು ಇದರಿಂದ ಮತ್ತೆ ಅವ್ರು ಹೆಂಗಿದ್ರು ಹಂಗೆ ವಾಪಸ್ ಮಾಡ್ತಾನೆ ಸೊ ಮತ್ತೆ ಯಥಾಸ್ಥಿತಿ ಜೀವನ ನಡ್ಕೊಂಡು ಹೋಗುತ್ತೆ ಸೊ ಇದರ ಅರ್ಥ ಏನು ನಾವು ನಮ್ಮಲ್ಲಿ ಏನಿದೆಯಲ್ಲ ಅದರಲ್ಲಿ ನಾವು ಖುಷಿಯಾಗಿರೋದು ಕಲ್ತ್ಕೊಳ್ದೆ ನಮಗೆ ಎಷ್ಟು ಬಂದ್ರೂ ಅದರಿಂದ ನಾವು ಸಂತೋಷವಾಗಿರೋಕ್ಕಾಗಲ್ಲ ಈಗ ಏನಾಯ್ತು ಅವ್ರಿಗೆ ಅವ್ರು ಕೇಳಿದ್ದೆಲ್ಲ ಸಿಕ್ತು ಅವ್ರಿಗೆ ಖುಷಿಯಾಗಿದ್ರು ಅವರು ಸೊ ನಮ್ಮ ಜೀವನದಲ್ಲಿ ನಮ್ಮ ದುಃಖ ಮತ್ತೆ ಇದಕ್ಕೆಲ್ಲ ಕಾರಣ ಅಂದ್ರೆ ಹೋಲಿಕೆ ಅನ್ನೋದಿದೆಯಲ್ಲ ಸೊ ಈ ಹೋಲಿಕೆ ಅನ್ನೋದನ್ನ ನಾವು ನಮ್ಮ ಜೀವನದಲ್ಲಿ ಬಿಟ್ಬಿಡ್ಬೇಕು ಯಾವಾಗ ನಾವು ಬೇರೆಯವ್ರ ಬಗ್ಗೆ ನಾವು ಇವತ್ತು ನೀವಿದ್ದೀರಲ್ವಾ ಯಾರು ನಿಮ್ಮ ಹೆಸರು ಮಿರ್ಜಾನ್ ಕರ್ ಇದ್ದಾನೆ ಮಿರ್ಜಾನ್ ಕರ್ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅವನಂತರ ಯಾರು ಇಲ್ಲ ಅವ್ರ ಸಿಮಿಲರ್ ಆಗಿ 2-3 ಜನ ಸಿಗ್ಬೋದು ಅಷ್ಟೇ ಬಿಟ್ರೆ ಇಡೀ ಪ್ರಪಂಚದಲ್ಲಿ ಮಿರ್ಜಾನ್ ಕರ್ ಅಂತವ್ರು ಒಬ್ರು ಸಿಗೋದಿಲ್ಲ ಅದು ನಿಮಗೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಇಲ್ಲ ಅದು ನೀವೇನ್ ಮಾಡ್ತೀರಿ ಮಿರ್ಜಾನ್ ಕರ್ ಹೋಗ್ಬಿಟ್ಟು ನಾನು ರಮೇಶ್ ಅಂತಾರ ರಮೇಶ ನೋಡು ಎಷ್ಟು ಬೆಳಗಿದ್ದಾನೆ ಎಷ್ಟು ಎತ್ತರ ಇದ್ದಾನೆ ಅವನಿಗೆ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ ಅವನು ಒಳ್ಳೆ ಮಕ್ಕಳಿದ್ದಾಳೆ ನಾನು ಹೆಂಗಿದ್ದೀನಿ ಅಂತೇಳಿ ನಾವೇನ್ ಮಾಡ್ತೀವಿ ನಮ್ಮ ಸಂತೋಷನ ಹಾಳು ಮಾಡ್ಕೊಳ್ತೀವಿ ಸೊ ಫಸ್ಟ್ ಏನಪ್ಪ ಅಂದ್ರೆ ನಾನು ಹೇಗಿದ್ದೀನಿ ಏನಿದ್ದೀನಿ ಯಾವ ತರ ಇದ್ದೀನಿ ಅದನ್ನ ನಾನು ಇಷ್ಟಪಡಬೇಕು ಸೊ ನಾವು ಪ್ರಪಂಚದಲ್ಲಿ ಹೇಳ್ತೀವಿ ಏನಪ್ಪ ಎಲ್ಲಾರನ್ನು ಪ್ರೀತಿ ಮಾಡಬೇಕು ಎಲ್ಲಾರ್ಗೂ ಚೆನ್ನಾಗಿ ನೋಡ್ಕೋಬೇಕು ಅಂತೀವಿ ಸೊ ಈಗ ನಾನು ನಿಮಗೆ ಏನ್ ಕೊಡೋದಕ್ಕೆ ಸಾಧ್ಯ ನನ್ನ ಹತ್ರ ಏನಿದೆ ಅದನ್ನ ಮಾತ್ರ ನಿಮಗೆ ಕೊಡಕ್ ಸಾಧ್ಯ ಅಲ್ವಾ ಈಗ ನನ್ನ ಹತ್ರ ದುಡ್ಡಿದ್ರೆ ನಾನೇನ್ ಮಾಡ್ಬೋದು ನಿಮಗೆ ದುಡ್ಡು ಕೊಡ್ಬೋದು ನನ್ನ ಹತ್ರ ಜಾಸ್ತಿ ದುಡ್ಡಿದ್ರೆ ನಾನು ನಿಮ್ಗೇನ್ ಕೊಡ್ಬೋದು ದುಡ್ಡು ಕೊಡ್ಬೋದು ನನ್ನ ಹತ್ರ ಜಾಸ್ತಿ ಪುಸ್ತಕ ಇತ್ತಂದ್ರೆ ನಾನು ನಿಮ್ಗೇನ್ ಮಾಡ್ಬೋದು ಬುಕ್ ಕೊಡ್ಬೋದು ಸೊ ನನ್ನಲ್ಲಿ
ನಾನು ನಿಮಗೆ ಪ್ರೀತಿ ಕೊಡ್ಬೇಕಾದ್ರೆ ಏನಿರ್ಬೇಕು ನನ್ನ ಹತ್ರ ಇರ್ಬೇಕಲ್ವಾ. ಸೊ ನನ್ನ ಹತ್ರ ಪ್ರೀತಿ ಎಲ್ಲಿಂದ ಬರುತ್ತೆ? ಫಸ್ಟ್ ನನ್ನನ್ನು ಪ್ರೀತಿ ಮಾಡೋದು ಕಲ್ತ್ಕೋಬೇಕು. ಬೇರೆಯವ್ರು ಮಾಡೋದು ಕಷ್ಟ, ಅದು ಅವ್ರು ಒಪ್ಪೋದು ಬಿಡ್ಬೋದು, ನಾನು ಪೇಲಣ್ಣನ ಪ್ರೀತಿ ಮಾಡೋಕ್ಕಾಗತ್ತಾ? ಆಗಲ್ಲ. ಸೊ ಫಸ್ಟ್ ನನ್ನನ್ನು ನಾನು ಪ್ರೀತಿ ಮಾಡಬೇಕು. ನಮಗೆ ಪುರಾಣ ಮತ್ತು ಎಲ್ಲ ಇದರಲ್ಲಿ ಏನಂತಾರೆ, ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿದರೆ ಅದು ಸ್ವಾರ್ಥ, ನಾವೆಲ್ಲರೂ ತ್ಯಾಗಮಯಿ ಆಗಿರಬೇಕು, ತ್ಯಾಗ ಮಾಡಬೇಕು ಅಂತ ಎಲ್ಲ ಪುರಾಣ ಅವುದರಲ್ಲಿ ಎಲ್ಲ ಥರ ಕಥೆಗಳು ಹೇಳ್ತಾರೆ. ದಟ್ ಈಸ್ ನಾಟ್ ರೈಟ್. ಅವ್ರು ಹೇಳೋ ಉದ್ದೇಶ ಬೇರೆ ರೀತಿ ಇರುತ್ತೆ, ನಾವು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಬಿಡ್ತೀವಿ. ಅಂದ್ರೆ ನನ್ನನ್ನು ಬಿಟ್ಟು ನಾನು ಎಲ್ಲರನ್ನೂ ಇಷ್ಟಪಡಬೇಕು, ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕನ್ನೋ ಥರ ಹೋಗ್ತೀವಿ. ಸೊ ನಾನು ಯಾರಿಗಾದ್ರೂ ಸಹಾಯ ಮಾಡಬೇಕಾದ್ರೆ ಮೊದಲು ನನ್ನ ಹತ್ರ ಏನ್ ಮಾಡಬೇಕು ಅದು ನನ್ನ ಹತ್ರ ಇರಬೇಕು. ಸೊ ನಾನು ನಿಮಗೆ ಪ್ರೀತಿ ಕೊಡಬೇಕಾದ್ರೆ ಪ್ರೀತಿ ಇರಬೇಕು, ಕನಿಕರ ಕೊಡಬೇಕಾದ್ರೆ ನನಗೆ ಕನಿಕರ ಇರಬೇಕು, ಮಮತೆ ಕೊಡಬೇಕಾದ್ರೆ ಮಮತೆ ಇರಬೇಕು, ಒಳ್ಳೇದು ಮಾಡಬೇಕಾದ್ರೆ ನಾನು ಮೊದಲು ನಾನು ಒಳ್ಳೆಯನಾಗಿರ್ಬೇಕು. ನನ್ನಲ್ಲಿ ದ್ವೇಷ ಅಸೂಯೆ ಎಲ್ಲ ತುಂಬಿಕೊಂಡಿದ್ರೆ, ಕೋಪ ತುಂಬಿದ್ರೆ ನಾನೇನ್ ಮಾಡ್ತೀನಿ? ಅದನ್ನೇ ನಿಮಗೆ ಕೊಡಕ್ಕಾಗದು, ಬೇರೆ ಸಾಧ್ಯನೇ ಇಲ್ಲ. ಈಗ ಒಂದು ಆರೆಂಜ್ ಇದೆ, ಆರೆಂಜ್ ನ ಸ್ಕ್ವೀಸ್ ಮಾಡಿದ್ರೆ ಏನ್ ಬರುತ್ತೆ? ಯಾವ ಜ್ಯೂಸ್ ಬರುತ್ತೆ? ಕಲಂಗಡಿ ಜ್ಯೂಸ್ ಬರುತ್ತಾ? ಆರೆಂಜ್ ಜ್ಯೂಸ್ ಬರುತ್ತೆ. ಮಾವಿನ ಹಣ್ಣನ್ನ ಸ್ಕ್ವೀಸ್ ಮಾಡಿದ್ರೆ ಆರೆಂಜ್ ಬರುತ್ತಾ? ಮಾವಿನ ಹಣ್ಣೆ ಬರುತ್ತೆ. ಸೊ ನಮ್ಮ ತಲೆನಲ್ಲಿ ಏನಿರುತ್ತೋ ಅದೇ ಹೊರಗಡೆ ಬರುತ್ತೆ. ಸೊ ನಾವು ಜನನ ನೋಡ್ತೀವಲ್ಲ, ಯಾರು ಕೋಪ ದ್ವೇಷ ಎಲ್ಲ ಇರುತ್ತಲ್ಲ, ಅವರು ದೇಹ ತುಂಬಾ ಪ್ರತಿಯೊಂದು ರಕ್ತದಲ್ಲೂ ಅದೇ ತುಂಬಿಕೊಂಡಿರುತ್ತೆ. ಸೊ ನಾವು ಒಳ್ಳೇದಾಗಬೇಕಾದ್ರೆ, ನಮಗೆ ಒಳ್ಳೇದಾಗಬೇಕಾದ್ರೆ ನಾವೇನ್ ಮಾಡಬೇಕು? ನಮ್ಮನ್ನ ಫಸ್ಟ್ ಪ್ರೀತಿ ಮಾಡೋದು ಕಲ್ತ್ಕೋಬೇಕು. ಈ ಸಂತೋಷದ ಬಗ್ಗೆ ಇನ್ನೊಂದು ಸಣ್ಣ ಕಥೆ ಇದೆ, ಅದು 99 ಕ್ಲಬ್ ಅಂತೇಳಿ ಒಂದು ಕತೆ ಇದೆ, ಕೇಳಿದ್ರೆ ಎಲ್ಲರೂ. 99 ಒಂದು ಕ್ಲಬ್ ಅಥವಾ ಗುಂಪು ಅಂತೇಳಿ ಒಂದಿದೆ. ಒಂದು ಊರಲ್ಲಿ ರಾಜ, ತುಂಬಾ ಒಳ್ಳೆಯ ರಾಜ ಅವನು, ಅವನಿಗೆ ಒಳ್ಳೆ ಮಂತ್ರಿ ಇರ್ತಾರೆ. ಅವನಿಗೆ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ದೇಶದ ಪ್ರತಿಯೊಬ್ಬ ಪ್ರಜೆನೂ ತುಂಬಾ ಖುಷಿಯಾಗಿರ್ಬೇಕು, ಆ ಖುಷಿಯಾಗಿರೋದಕ್ಕೆ ಏನ್ ಮಾಡಬೇಕು ಅಂತ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಅವನ್ ಏನ್ ಮಾಡ್ತಾನೆ, ಅವನು ಮಾರುವೇಷ ಹಾಕೊಂಡು ಊರೆಲ್ಲ ಸುತ್ತಾ ಇರ್ತಾನೆ. ಯಾರು ಸಂತೋಷವಾಗಿದ್ದಾರೆ, ಅವ್ರು ಏನ್ ಮಾಡ್ತಾರೆ, ಹೇಗೆ ನಮ್ಮ ರಾಜ್ಯದಲ್ಲಿ ಎಲ್ಲಾರನ್ನು ಸಂತೋಷವಾಗಿಡ್ಬೇಕು ಅಂತ ಅವನು ಎಲ್ಲಾ ರೀತಿಯಾದ ಅವ್ರು ಯಾರ್ಯಾರು ಮಾಡ್ತಾ ಇರ್ತಾರೋ ಅದನ್ನೆಲ್ಲಾನು ಪ್ರಯತ್ನ ಪಡ್ತಾ ಇರ್ತಾನೆ. ಒಂದಿನ ಹಿಂಗೆ ಊರಿಂದ ಹೊರಗಡೆ ಹೋಗ್ತಾ ಇರ್ತಾರೆ. ಅವಾಗ ಒಂದು ಊರಿಂದ ಆಚೆ ಒಂದು 5-6 ಎಕರೆ ಜಮೀನು ಇರುವಂತವ್ರು, ಅವರೇ ತೋಟ ಮಾಡಿಕೊಂಡು ಗಂಡ ಹೆಂಡತಿ ಮಕ್ಕಳು ತುಂಬಾ ಖುಷಿಯಾಗಿ ನಗಾಡ್ಕೊಂಡಿರ್ತಾರೆ. ಅವಾಗ ರಾಜ ಹೇಳ್ತಾರೆ, ನೋಡು ಅವ್ರು ಎಷ್ಟು ಚೆನ್ನಾಗಿದಾರಲ್ವಾ, ಅವ್ರದ್ದು ಆತರ ಎಲ್ಲರೂ ಪ್ರಜೆಗಳು ಇರ್ಬೋದಲ್ವಾ ಅಂತ ಹೇಳಿದಾಗ ಮಂತ್ರಿಗಳು ಹೇಳ್ತಾರೆ, ಹೌದು ಸರ್, ಅವ್ರಿಗೆ ಇನ್ನು ಅವರು 99 ಕ್ಲಬ್ಗೆ ಸೇರ್ಕೊಂಡಿಲ್ಲ, ಅದಕ್ಕೆ ತುಂಬಾ ಖುಷಿಯಾಗಿದ್ದಾರೆ ಅಂತ ಹೇಳ್ತಾರೆ. ಏನ್ ಹಂಗಂದ್ರೆ ಅಂತಾರೆ, ಏನಿಲ್ಲ ರಾಜ್ರೆ ಮಹಾರಾಜ್ರೆ, ನನಗೆ 99 ಚಿನ್ನದ ನಾಣ್ಯ ಕೊಡಿ, ನಾನು ನಿಮಗೆ 1 ತಿಂಗಳಾದ್ಮೇಲೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಅವಾಗ ರಾಜ ಆಯ್ತು ಅಂತೇಳಿ ಆರ್ಡರ್ ಮಾಡ್ತಾನೆ. ಅವನ ಖಜಾನೆಯಿಂದ ಅವತ್ತು ಮಂತ್ರಿಗಳಿಗೆ 99 ಚಿನ್ನದ ನಾಣ್ಯಗಳನ್ನ ಅವ್ರು ಕೊಡ್ತಾರೆ. ಸೊ ಇವನ್ ಮಂತ್ರಿ ಏನ್ ಮಾಡ್ತಾನೆ, ನೆಕ್ಸ್ಟ್ ಡೇ ರಾತ್ರಿ ಎಲ್ಲರೂ ಮಲಗಿದ್ದಾಗ ಆ ರೈತರು ಮನೆ ಬಾಗಿಲಿಗೆ ಈ 99 ಚಿನ್ನ ಇರೋದನ್ನ ತಗೊಂಡೋಗಿ ಹಾಕ್ಬಿಡ್ತಾನೆ. ಇನ್ನು ಬಂದು ಆರಾಮಾಗಿರ್ತಾನೆ. ಬೆಳಗಿನ ಜಾವ ಅವನು ರೈತ ಹೇಳ್ತಾನೆ, ಅವನ ಪಾಪ ಅವನು ಆರಾಮಾಗಿ ಖುಷಿಯಾಗಿದ್ದ, ಅವನಿಗೆ ಯಾವುದು ಇದೆಲ್ಲ ಇಲ್ಲ, ಅವನ ಜಮೀನಲ್ಲಿ ಉಳ್ತಾ ಇದ್ದ, ಬೆಳೀತಾ ಇದ್ದ, ತಿಂತಾ ಇದ್ದ, ಹೆಂಡತಿ ಮಕ್ಕಳೆಲ್ಲ ಆರಾಮಾಗಿದ್ರು. ಬೆಳಗ್ಗೆ ಎದ್ದು ಬಂದು ನೋಡ್ತಾನೆ, ಅವನಿಗೆ ಚಿನ್ನದ್ದು ನಾಣ್ಯ ಇರೋದು 90 ಇದು ಸಿಗುತ್ತೆ, ಅವನಿಗೆ ಖುಷಿಯಾಗ್ಬಿಡುತ್ತೆ, ಹೆದರಿಕೆ ಆಗುತ್ತೆ ಫಸ್ಟು. ಆಮೇಲೆ ಅದೆಲ್ಲ ನೋಡಿದಾಗ ಚಿನ್ನದ ನಾಣ್ಯ ಅಂದಾಗ ಅವನು ಮೆತ್ತಿಗೆ ಒಳಗಡೆ ತೊಗೊಂಡೋಗಿ ಎಣಿಸೋದಕ್ಕೆ ಶುರು ಮಾಡ್ತಾನೆ. ಎಣಿಸ್ತಾನೆ ಅವನಿಗೆ ಅದು 99 ಇಟ್ಟಿರೋದಲ್ವಾ, ಅವನು 99 ಬರುತ್ತೆ, ಅವನಿಗೆ ಡೌಟ್ ಬರುತ್ತೆ, ಇದು 100 ಇರಬೇಕಿತ್ತಲ್ಲ, ಇದು 99 ಯಾಕಾಗ್ಬಿಟ್ಟಿದೆ, ಒಂದೆಲ್ಲ ತಪ್ಪು ಎಣಿಸ್ತಾ ಇದ್ದೀನಿ ಅಂತ ಅವನು 10 ಎಣಿಸ್ತಾನೆ. ಅವನಿಗೆ 99 ಬರುತ್ತೆ. ಅವನು ಮತ್ತೆ ಅವನ ಹೆಂಡತಿ ಕರೀತಾನೆ, ಹೆಂಡತಿ ಕರೆದ್ಬಿಟ್ಟು ನೀನೊಂದ್ಸಲ ಎಣಿಸು ಅಂತಾನೆ. ಅವಳೇ ಎಣಿಸ್ತಾಳೆ, ಪಾಪ ಅಲ್ಲಿ ಇರೋದೇ 99, ಎಷ್ಟು ಸಲ ಎಣಿಸಿದ್ರು ಅಷ್ಟೇ ಅಲ್ವಾ, ಅವ್ರಿಗೆ 99 ಬಂದ್ಬಿಟ್ಟು ಅವನಿಗೆ ಎಲ್ಲ ಒಂದು ಮಿಸ್ ಆಗ್ಬಿಟ್ಟಿದ್ಯಲ್ಲ, ಈಗ 99 ಇರೋದನ್ನ 100 ಮಾಡ್ಬಿಡೋಣ ಅಂತೇಳಿ ಅವ್ರ ಗಂಡ ಹೆಂಡತಿ ಮಾತಾಡ್ಕೊಂಡು ಅವತ್ತಿಂದ ಅವರು ನಗು ಗಿಗು ಎಲ್ಲ ಬಂದ್, ನಾಳೆಯಿಂದ ಫುಲ್ ಎಕ್ಸ್ಟ್ರಾ ಕೆಲಸ ಮಾಡೋಣ, ಒಂದ್ ನಾಣ್ಯ ಸೇರಿಸ್ಬೇಕಲ್ಲ ಅವನು, 100 ಆದ್ರೆ 100 ನಾಣ್ಯ ಆಗ್ಬಿಡುತ್ತೆ ಅಂತೇಳಿ
ಅವನು ಶುರು ಮಾಡ್ತಾನೆ. ಅವ್ರ ಹೆಂಡತಿ ಪಾಪ ಯೋಚನೆ ಮಾಡಿ ಇಷ್ಟೊಂದು ಚಿನ್ನದ ನಾಣ್ಯ ಸಿಕ್ಕಿದೆ, ನಾನು ಹೋಗಿ ಬಟ್ಟೆ ಎಲ್ಲ ತಗೊಂಡು ಬಂದು ಮಾಡೋಣ ಅಂತೇಳಿ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಇವನು 99 ಇದು ಒಂದು ಮಾಡೋಣ ಅಂತಾನೆ. ಸೊ ಇವನು ದಿನ ಏನ್ ಮಾಡ್ತಾ ಇದ್ದ, ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಕ್ ಶುರು ಮಾಡ್ತಾನೆ. ಅದು ಜಾಸ್ತಿ ಗೊತ್ತಲ್ಲ, ಜಾಸ್ತಿ ಕೆಲಸ ಮಾಡ್ತಾ ಇದ್ದಾಗ ಏನಾಗುತ್ತೆ, ಮನಸ್ಸು ಸ್ಥಿಮಿತಲ್ಲಿರಲ್ಲ, ಬಂದು ಮನೆಯಲ್ಲಿ ಗಲಾಟೆ, ಊಟ ಸರಿಯಾಗಿರಲ್ಲ, ಅದು ಇದು ಅಂತ ಗಲಾಟೆ ಶುರು ಆಗುತ್ತೆ. ಅವಳು ಹೆಂಡತಿ ಇವ್ರು ನನಗೆ ಇನ್ನೊಂದು ಏನು ತೊಳಕ್ ಬಿಡ್ತಾ ಇಲ್ಲ, ನನಗೆ ಇದು ಮಾಡ್ತಾ ಇದ್ದಾರೆ ಅಂತೇಳಿ ಜಗಳ ಶುರು ಆಗ್ಬಿಡುತ್ತೆ. ಒಂದು ತಿಂಗಳಲ್ಲಿ ಸುಖ ಸಮೃದ್ಧಿಯಿಂದ ನಲಿತಾ ಇದ್ದಂಥ ಕುಟುಂಬ ಏನಾಯ್ತು, ದಿನ ಬೆಳಗ್ಗೆ ಆದರೆ ಜಗಳ 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 ಶುರು ಆಗೋಗ್ಬಿಡುತ್ತೆ. ಆಮೇಲೆ ಒಂದು ತಿಂಗಳಾದ್ಮೇಲೆ ರಾಜನ್ ಕರ್ಕೊಂಡು ಬರ್ತಾನೆ. ಅವಾಗ ರಾಜಂಗ್ ಆಶ್ಚರ್ಯ ಆಗುತ್ತೆ, ಎಷ್ಟು ಚೆನ್ನಾಗಿದ್ದವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತೇಳಿ ಕೇಳಿದಾಗ ಅವರು ಮಂತ್ರಿಗಳು ಹೇಳ್ತಾರೆ, ಮನುಷ್ಯ ಇರೋದ್ರಲ್ಲಿ ಸಂತೋಷವಾಗಿದ್ದರೆ ಚೆನ್ನಾಗಿರ್ಬೋದು, ಅವನಿಗೆ ಎಲ್ಲೋ ಏನೋ ನೋಡಿದಾಗ ಇಷ್ಟ ಆಗಬೇಕು ಅಂತ ಒಂದು ಆಸೆ ಬಂದಾಗ ಮನುಷ್ಯನಿಗೆ ಅವನೇನಾಗ್ತಾನೆ, ಅವನು ಇರೋ ನೆಮ್ಮದಿಯೆಲ್ಲ ಹಾಳು ಮಾಡಿಕೊಂಡು ಇಲ್ಲದೇ ಇರೋದನ್ನು ಹುಡುಕೊಂಡು ಹೋಗ್ತಾನೆ. ಹಾಗಾಗಿ ಇವರು ಇವತ್ತು 99 ಕ್ಲಬ್ಗೆ ಸೇರಿಕೊಂಡಿದ್ದಾರೆ. ಸೊ ನಾವೆಲ್ಲ 99 ಕ್ಲಬ್ಗೆ ಸೇರಿದ್ದೀವೋ ಅಥವಾ 99 ಕ್ಲಬ್ಬಿಂದ ಹೊರಗಡೆ ಇದ್ದೀವೋ ಅಂತ ತಾವೇ ಅದನ್ನು ವಿಮರ್ಶೆ ಮಾಡ್ಕೋಬೇಕು. ಸೊ ಎಲ್ಲಿವರೆಗೂ ನಾವು 99 ಕ್ಲಬ್ಬಿಂದ ಹೊರಗಡೆ ಇರ್ತೀವೋ ಆವಾಗ ನಾವು ಏನಾಗುತ್ತೆ, ಇರುವುದರಲ್ಲಿ ನಾವು ಸಂತೋಷವನ್ನು ಕಾಣ್ಬೋದು. ಇಲ್ಲಾಂದರೆ ನಮ್ಮ ಬ್ಯಾಚ್ಮೇಟ್ 2 ಸೈಟ್ ಮಾಡಿದ್ದಾನೆ, ನಾನು 3 ಮಾಡಬೇಕು, ಅವನು 1 ಮಾಡಿದ್ದಾನೆ, ನಾನು 2 ಮಾಡಬೇಕು, ಅವನು 40-60 ಇದೆ, ನಾನು ಅವನಿಗಿಂತ ದೊಡ್ಡ ಮನೆ ಕಟ್ಟಬೇಕು. ಸೊ ಈ ಒಂದು 99 ಕ್ಲಬ್ಗೆ ಸೇರ್ಕೋಬಿಟ್ರೆ ನಾವು ನಮ್ಮ ನೆಮ್ಮದಿನೂ ಹಾಳಾಗತ್ತೆ, ಬೇರೆಯವ್ರದ್ದು ಯಾರ್ದು ಎಲ್ಲರ ನೆಮ್ಮದಿನೂ ಹಾಳು ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ, ಯಾವುದೇ ವೃತ್ತಿ ವ್ಯವಹಾರಗಳಲ್ಲಿ ಯಶಸ್ವಿಯಾಗುವುದು ವ್ಯಕ್ತಿಯ ಸಾಮರ್ಥ್ಯ, ವ್ಯಕ್ತಿತ್ವ, ಪ್ರಾಮಾಣಿಕತೆ ಮತ್ತು ಮುಂದಾಲೋಚನೆಗಳನ್ನು ಆಧರಿಸುತ್ತದೆ. ಮನುಷ್ಯನ ಬದುಕಿನ ಯಶಸ್ಸಿಗೆ ಅವನ ಪರಿಶ್ರಮವೇ ಆಧಾರ. ಯಾವ ಮನುಷ್ಯನ ಬದುಕಿನ ಸಿದ್ಧಾಂತವು ನೋವನ್ನು ತಪ್ಪಿಸಿಕೊಂಡು ಕೇವಲ ಸಂತಸ ಅನುಭವಿಸಿದಾಗಿಯೋ ದಾಗಿದೆಯೋ ಆತ ಅಪಯಶಸ್ಸು ಗಳಿಸುವುದು ಶತಸಿದ್ಧ. ಸುಖ ದುಃಖಗಳೆರಡನ್ನೂ ಸಮನಾಗಿ ಸ್ವೀಕರಿಸುವುದು ಬದುಕಿನ ನಿರಂತರ ಸಿದ್ಧಸೂತ್ರ. ಇದನ್ನು ಯಾರು ಹೇಳಿದ್ದಾರೆ ಗೊತ್ತಾ? ಸರ್ ಎಂ ವಿಶ್ವೇಶ್ವರಯ್ಯನವರು. ಅಂದರೆ ಅವ್ರೇನು ಹೇಳಿದರು, ನಾವು ಯಾವಾಗಲೂ ಕೆಲಸವನ್ನು ಮಾಡುವ ಒಂದು ಮನಸ್ಸಿರ್ಬೇಕು ನಮಗೆ. ನಮಗೆಲ್ಲರೂ ಎಲ್ಲಿ ಕೆಲಸ ಮಾಡಲಿ ಮಾಡಿದಾಗಲಿ ಸಂಬಳ ಕೊಡುತ್ತೆ ಸರ್ಕಾರ, ಯಾರು ನಿಮ್ಮನ್ನು ನೋಡಲ್ಲ, ಯಾವುದೇ ರಿವ್ಯೂ ಏನೇ ಆದ್ರೂ ಅದೆಲ್ಲ ತಪ್ಪಿಸ್ಕೊಳ್ಳೋ ಒಂದು ರೀತಿ ನಾವು ಕಲ್ತ್ಕೊಂಡ್ಬಿಟ್ಟಿರ್ತೀವಿ. ಸೊ ಯಾರು ಆಲಸ್ಯವಿಲ್ಲದೆ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೋ ಅವರಿಗೆ ಅವರ ವೃತ್ತಿ ಜೀವನದಲ್ಲಿ ಏನು ಸಿಗುತ್ತೆ, ಯಶಸ್ಸು ಐಶ್ವರ್ಯ ಎಲ್ಲ ಸಿಗುತ್ತೆ. ಸೊ ಇದನ್ನು ನಾವು ಗಳಿಸ್ಬೇಕಾದ್ರೆ 3 ಶಕ್ತಿಗಳು ಬೇಕು ನಮಗೆ. ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ಈ 3 ಶಕ್ತಿ ಯಾರಲ್ಲಿದೆಯೋ ಅವರು ಪ್ರಪಂಚದಲ್ಲಿರುವ ಎಲ್ಲ ಐಶ್ವರ್ಯ ಅವ್ರ ಮನೆ ಬಾಗಿಲಿಗೆ ಬರುತ್ತೆ ಅಂತ ಹೇಳ್ತಾರೆ. ಗೊತ್ತಾ ನಿಮಗೆ 3 ಶಕ್ತಿ ಯಾವುದು? ಸೊ ಮೊದಲನೇದು ಅವರು ಜ್ಞಾನ ಶಕ್ತಿ. ಜ್ಞಾನ ಅಂದರೆ ನಾಲೆಡ್ಜ್. ಸೊ ನಿಮ್ಮ ಫೀಲ್ಡ್ ಆಫ್ ವರ್ಕಿಂಗ್, ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅದರ ಒಂದು ಪರಿಪೂರ್ಣ ಜ್ಞಾನ ನಿಮಗೆ ಬಂತು ಅಂದರೆ ಏನಾಗುತ್ತೆ, ನಿಮಗೆ ಯಾವ್ದು ಎಷ್ಟನೇ ಶಕ್ತಿ ಬಂತು? ಮೊದಲನೇ ಶಕ್ತಿ ಬಂತು ಬಂತ. ಸೊ ಆ ಶಕ್ತಿ ಬಂದ್ಮೇಲೆ ಏನ್ ಮಾಡಬೇಕು? ಇಚ್ಛಾಶಕ್ತಿ, ಆ ಜ್ಞಾನವನ್ನ ಉಪಯೋಗಿಸುವಂತ ಒಂದು ಮನಸ್ಥಿತಿ ನಮಗೆ ಬರಬೇಕು. ಅಲ್ಲಪ್ಪ ನಿಮ್ಗೆಲ್ಲ ಗೊತ್ತು, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟು, ಫಾರೆಸ್ಟ್ ಆಕ್ಟು, ಇದು ಎಲ್ಲ ಗೊತ್ತು. ಆದರೆ ಅದನ್ನು ಉಪಯೋಗಿಸ್ಬೇಕು ಅನ್ನೋ ಒಂದು ನಿಮಗೆ ಏನ್ ಬರಬೇಕು? ಆಸಕ್ತಿ, ಇಚ್ಛೆ ಬರಬೇಕು. ಸೊ ಇವೆರಡು ನಿಮಗೆ ಬಂತು ಅಂದ್ರೆ ಏನಾಯ್ತು, ಎಷ್ಟು ಶಕ್ತಿ ಆಯ್ತು ನಿಮ್ದು? ಅವೆರಡರಲ್ಲಿ ಆಗೋಗುತ್ತಾ? ಅದಾದ್ಮೇಲೆ ಏನ್ ಬೇಕು? ಕ್ರಿಯಾಶಕ್ತಿ. ಕ್ರಿಯೆ ಅಂದ್ರೆ ಕೆಲಸ ಮಾಡೋದು, ಕನಸು ಕಾಣೋದಲ್ಲ, ಕ್ರಿಯೆ ಅಂದ್ರೆ ಮಾಡಬೇಕು. ಸೊ ನಾವು ಊಟದ ಬಗ್ಗೆ ಎಷ್ಟೆಷ್ಟೆಲ್ಲ ಯೋಚನೆ ಮಾಡೋದು, ಬಟ್ ಊಟ ಮಾಡಿದ್ರೆ ಮಾತ್ರ ನಮ್ಮ ದೇಹಕ್ಕೆ ಎನರ್ಜಿ ಅಲ್ವಾ. ಸೊ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಇವು 3 ಇದ್ರೆ ಏನಾಗುತ್ತೆ, ಪ್ರಪಂಚದ ಎಲ್ಲಾ ಐಶ್ವರ್ಯಗಳು ಇವು ಯಾರು 3ರಲ್ಲಿರುತ್ತೋ ಅವ್ರ ಮನೆ ಬಾಗಿಲಲ್ಲಿ ಬಂದು ಬೀಳುತ್ತಂತೆ. ಯಾರು ಹೇಳಿರೋದು?
ಸರಿನಾ? ಚೆನ್ನಾಗಿದೆಲ್ವ ಇದು? ತುಂಬ ಸಿಂಪಲ್, ಯಾರು ಬೇಕಾದ್ರೂ ನೀವು ಎಲ್ಲಿ ಬೇಕಾದ್ರೂ ನೆನ್ಪಿಟ್ಕೋಬಹುದು. ಸೊ ನಿಮ್ಗೆ ಯಾವ್ದೋ ಒಂದು ಕೆಲಸ ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ಯಾವ್ದೋ ಒಂದು ಶಕ್ತಿ ಕಡಿಮೆ ಇದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಒಂದು ಜ್ಞಾನ ಇಲ್ಲದೆ ಇರ್ಬೋದು, ಅಥವಾ ಇಚ್ಛೆ ಇಲ್ಲದೆ ಇರ್ಬೋದು, ಅಥವಾ ಮಾಡದೆ ಇರ್ಬೋದು. ಇವತ್ತೆಲ್ಲ ನಮಗ್ ಗೊತ್ತಿದೆ ಯಾವ್ದು ನಮ್ಮ ಆರೋಗ್ಯ ನೋಡ್ಕೊಳ್ಳೋದು ಹೆಂಗೆ ಅಂತ ಎಲ್ಲರಿಗೂ ಗೊತ್ತು. ಗೊತ್ತಿಲ್ವಾ ನಾವ್ ಏನೇನ್ ತಿನ್ಬೇಕಂತ? ನಿಮ್ಗೆಲ್ಲ ಗೊತ್ತಿದೆಯಲ್ಲಪ್ಪ. ಬಟ್ ಎಷ್ಟು ಜನ ನಾವು ಮಾಡ್ತೀವಿ? ಸೊ ನಾವು ತಿಳ್ಕೊಂಡಿರೋದನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ನಮಗೆ ಈ ಮೂರು ಬಹಳ ಪ್ರಾಮುಖ್ಯ. ಇದನ್ನ ನಾವು ಯಾರ್ಯಾರು ಅದನ್ನ ಅಳವಡಿಸ್ಕೊಳ್ತಾರೋ ಅವ್ರ ಜೀವನದಲ್ಲಿ, ಅವರ ಜೀವನ ಹಂಗಂದ ತಕ್ಷಣ ಅವರು ಯಾರು ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗಲ್ಲ, ಇರುವುದರಲ್ಲಿ ಸುಖ ನೆಮ್ಮದಿಯಿಂದ ಅವ್ರು ಬದುಕಬಹುದು. ಮತ್ತೆ ನಾವು ನಮ್ಮ ಜೀವನದಲ್ಲಿ ಏನಪ್ಪ, ನಾವು ಬಹಳಷ್ಟು ಜನ ಕೇಳ್ತೀವಿ, ಅವನ್ ನನಗೆ ಹಿಂಗ ಅಂದ್ಬಿಟ್ಟ, ನಾನು ಏನ್ ಮಾಡಿದ್ರು ಬಿಡಲ್ಲ ಅವನ್ನ, ನಾನ್ ಶತ್ರು ಪರವಾಗಿಲ್ಲ, ಅವನ್ ಕಾಲು ಮುರಿಬೇಕು ಅಥವಾ ಅವನ್ ಜೈಲ್ಗೆ ಹೋಗೋವರೆಗೂ ಬಿಡಲ್ಲ ಅಂತ ನಾವು ಮಾಡ್ತೀವಿ. ಹೌದಲ್ಲ? ಎಷ್ಟೊಂದು ಕೊಲೆ ಆಗೋದು ಅದಕ್ಕೆ ಅಲ್ವಾ? ಅವ್ರೇನೋ ಒಂದು ಯಾವ್ದೋ ಸಿಟ್ಟಿನಲ್ಲಿ ಏನೋ ಒಂದು ವಿಷಯ ಹೇಳಿರ್ತಾರೆ, ಅದನ್ನ ಅವರು ಮನಸ್ಸಿಗೆ ಹಚ್ಕೊಂಡು ಏನ್ ಮಾಡ್ತಾರೆ, ಅದನ್ನ ಅವ್ರ ಜೀವನನು ಹಾಳು ಮಾಡ್ಕೊಳ್ತಾರೆ, ಬೇರೆಯವ್ರ ಜೀವನನು ಹಾಳು ಮಾಡ್ತಾರೆ. ಸೊ ನಮಗೂ ಹಾಗೆ ಬಹಳಷ್ಟು ಜನ ನಾವು ಯಾವಾಗ್ಲೂ ನಮಗೆ ಯಾವಾಗ್ಲೂ ಒಂದು ಏನು ನೋವಾಗೋದು. ಯಾರಿಂದ ನಿಮಗೆ ನೋವು ಜಾಸ್ತಿ ಆಗುತ್ತೆ? ನೀವು ಯಾರನ್ನ ಪ್ರೀತಿ ಮಾಡ್ತೀರಿ? ನಿಮ್ಮ ಫ್ರೆಂಡ್ಸು. ಸೊ ನಿಮಗೆ ಯಾರು ಅತ್ಯಂತ ಹತ್ತಿರದವ್ರು ಇರ್ತಾರೋ ಅವರಿಂದನೇ ನಿಮಗೆ ನೋವು ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ನಾವು ಅವ್ರೇನೋ ಹೇಳೋದನ್ನ ನಾವು ವೈಯಕ್ತಿಕವಾಗಿ ತಗೊಂಡ್ಬಿಡ್ತೀವಿ. ಅರ್ಥ ಆಯ್ತಾ? ಸೊ ಅವರು ಹೇಳುವ ಸಂದರ್ಭ, ಯಾವ ಸಂದರ್ಭದಲ್ಲಿ ಹೇಳಿದರೆ, ಏನಕ್ಕೆ ಹೇಳಿದರೆ ಅನ್ನೋ ಒಂದು ಯೋಚನೆ ಮಾಡುವಂತ ವಿವೇಕ ಶಕ್ತಿ ನಮ್ಮಲ್ಲಿ ಇರಲ್ಲ. ಅದಕ್ಕೆ ಒಂದು ಸಣ್ಣದ ಕಥೆ ಇದೆ. ತಮಗೆಲ್ಲ ಬುದ್ಧ ಗೊತ್ತಲ್ಲ, ಗೌತಮ ಬುದ್ಧ. ಬುದ್ಧನ ಹೆಸರೇನು? ಸಿದ್ಧಾರ್ಥ. ಅವನು ಏನಾಗಿದ್ದ? ಅವನು ಮಹಾರಾಜ ಆಗಿದ್ದ. ಅವನು ಮಹಾರಾಜನಾಗಿ ಇರಬೇಕಾಗಿತ್ತು, ಆದರೆ ಅವನು ತನ್ನ ಸಕಲ ಐಶ್ವರ್ಯ, ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು, ಜೀವನ ಅಂದ್ರೆ ಏನು, ಜೀವನದಲ್ಲಿ ಸಂತೋಷವಾಗಿರಬೇಕಾದ್ರೆ ಏನ್ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವನು ಬಹಳಷ್ಟು ಶ್ರಮ ಪಟ್ಟು ಕೊನೆಗೆ ಅವನಿಗೆ ಜ್ಞಾನೋದಯ ಅಂದ್ರೆ ಏನ್ ಮಾಡಿದ್ರೆ ಆಗುತ್ತೆ ಅನ್ನೋ ಒಂದು ಜ್ಞಾನೋದಯ ಆಗುತ್ತೆ. ಅವಾಗ ಆ ಜ್ಞಾನೋದಯ ಆಗಿರುವಂತ ವ್ಯಕ್ತಿಗೆ ಬುದ್ಧ ಅಂತಾರೆ. ಬುದ್ಧ ಇಸ್ ನಾಟ್ ಜಸ್ಟ್ ಗೌತಮ್ ಬುದ್ಧ, ನಿಮಗೂ ಆ ಒಂದು ಜ್ಞಾನೋದಯ ಆಯ್ತು ಅಂದ್ರೆ ಯು ಆರ್ ಆಲ್ಸೋ ಒನ್ ಆಫ್ ದಿ ಬುದ್ಧಾಸ್. ಸೊ ಬುದ್ಧನ ಕೆಲಸ ಏನಪ್ಪ, ಅವನು ಜೀವನ ಹೆಂಗ್ ನಡೆಸ್ತಾ ಇದ್ದ? ಅವನು ಹೆಂಗೆ, ಅವ್ರೇನ್ ಅಡಿಗೆ ಮಾಡ್ತಾ ಇದ್ ಮಾಡ್ತಾ ಇದ್ರ, ಉಳುಮೆ ಮಾಡ್ತಾ ಇದ್ರ, ಏನ್ ಮಾಡ್ತಾ ಇದ್ರು? ಭಿಕ್ಷೆ ಬೀಳ್ತಾ ಇದ್ರು. ಸೊ ಭಿಕ್ಷೆ ಬೀಳಕ್ ಹೋದಾಗ ಅವ್ರ ಜೊತೆ ಶಿಷ್ಯರಿದ್ರು. ಅವರು ಯಾರು ಬುದ್ಧನ ಒಂದು ಯೋಚನೆಗಳನ್ನ ಸ್ವೀಕಾರ ಮಾಡ್ತಿದ್ರು ಅವ್ರನ್ನೆಲ್ಲ ಅವರು ಶಿಷ್ಯರಾಗಿ ಸ್ವೀಕಾರ ಮಾಡ್ತಾ ಇದ್ರು, ಅವ್ರು ಅವ್ರ ಜೊತೆ ಓಡಾಡೋರು. ಸೊ ಬುದ್ಧನ ಜೊತೆ ಅವನ ಸ್ವಲ್ಪ ಜನ ಶಿಷ್ಯರಿದ್ರು. ಒಂದು ಊರಲ್ಲಿ ಅವರು ಭಿಕ್ಷೆ ಬೇಡಕ್ ಹೋದಾಗ ಒಂದು ಹೆಂಗಸು ಅವ್ರಿಗೆ ಬಾಯಿಗೆ ಬಂದಂಗೆ ಬೈತೆ, ಇಷ್ಟು ಗಟ್ಟಿಯಾಗಿದ್ದೀರಿ, ನಿಮ್ಗೇನು ಮನೆ ಮಾರಿ ಇದಿಲ್ವಾ, ಮಾನ ಮರ್ಯಾದೆ ಇಲ್ಲ, ಕೆಲಸ ಮಾಡಿ ದುಡಿಯೋದ್ ಬಿಟ್ಟು ಭಿಕ್ಷೆ ಬೇಡಕ್ ಬರ್ತೀರಿ ಅಂತ ಹೇಳಿ ಚೆನ್ನಾಗಿ ಬೈಯುತ್ತೆ. ಪಾಪ ಬುದ್ಧ ಏನು ಅನ್ನಲ್ಲ ಅವನು, ಅವ್ರೇನು ಬೈದ್ಮೇಲೂ ಏನೋ ಕೊಡುತ್ತೆ ಅವಮ್ಮ, ಅದನ್ನು ತಗೊಂಡು ಆರಾಮಾಗಿ ಬರ್ತಾನ. ಅವನು ಅವ್ರ ಜೊತೆ ಇದ್ದಂಥ ಶಿಷ್ಯನಿಗೆ ತುಂಬ ಸಿಟ್ಟು ಬರುತ್ತೆ. ಅವರು ಬಂದ್ಮೇಲೆ ಅವರು ಬುದ್ಧನ ಹತ್ರ ಏನೋ ಹೇಳಕ್ ಹೋಗ್ತಾನೆ, ಅವ್ರು ಸುಮ್ಮನೆ ಆಗ್ತಾರೆ. ಮತ್ತೆ ನೆಕ್ಸ್ಟ್ ಡೇ ಹೋಗ್ತಾರೆ. ನೆಕ್ಸ್ಟ್ ಡೇ ಹೋದಾಗ ಅದೇ ಹೋಮ ಮತ್ತೆ ಬೈಯುತ್ತ ಅವನ್ನ. ಈ ಸಲ ಅವನಿಗೆ ತಡ್ಕೊಳಕಾಗಲ್ಲ. ಬಂದ್ಮೇಲೆ ಬುದ್ಧನ ಹತ್ರ ಅವನು ಹೇಳ್ತಾನೆ, ನೀವು ನನಗೊಂದು ಪರ್ಮಿಷನ್ ಕೊಡಿ, ನಾನು ಅವ್ರಿಗೆ ಹೋಗಿ ಬುದ್ಧಿ ಕಲಿಸ್ ಬರ್ತೀನಿ, ಹಂಗೆ ಹಿಂಗೆ ಅಂತೇಳಿ ಜೋರಾಗಿ ಕೂಗಾಡ್ತಾನೆ. ಅವಾಗ ಬುದ್ಧ ಅವನ್ನ ಶಾಂತವಾಗಿ ಕೂರಿಸ್ಕೊಂಡು ಹೇಳ್ತಾರೆ. ಈಗ ನಮ್ಗೆ ಯಾರಾದ್ರೂ ನಮ್ಗೆ ಒಂದು ಉಡುಗೊರೆಯನ್ನ ಕೊಟ್ರೆ ನಾವೇನ್ ಮಾಡ್ತೀವಿ? ಸ್ವೀಕಾರ ಮಾಡ್ತೀವಿ. ಸ್ವೀಕಾರ ಮಾಡಿದಾಗ ಏನಾಗುತ್ತೆ? ನಮ್ದಾಗತ್ತೆ. ಈಗ ನೀನ್ ಸ್ವೀಕಾರ ಮಾಡದೆ ಹೋದ್ರೆ ಅವ್ರದೇ ಆಗುತ್ತಲ್ವಾ? ಸೊ ಹಾಗೆ ಅದು, ಅವ್ರು ನನಗೆ ಬೈದ್ರು, ಬಟ್ ಅದು ಒಂದು ಉಡುಗೊರೆ ಅಂತ ತಿಳ್ಕೊಂಡು ನಾನು ಸ್ವೀಕಾರ ಮಾಡ್ಲಿಲ್ಲ, ಅಲ್ಲೇ ಬಿಟ್ಬಿಟ್ಟೆ ನಾನು. ಸೊ ಅವ್ರದ್ದು ಅಲ್ಲೇ ಅವ್ರಿಗೆ ಆಗೋಯ್ತದು. ನೀನು ಅದನ್ನ ತಗೊಂಡು ನಿನ್ನಲ್ಲಿ ಉಡುಗೊರೆಯನ್ನ ಸ್ವೀಕಾರ ಮಾಡಿದೆ, ಅದಕ್ಕೆ ಅದು ನಿಮ್ಗೆ ಆಗಿದೆ. ಸೊ ನಾವು ಯಾವಾಗ್ಲೂ ಒಳ್ಳೇದನ್ನ ಮಾತ್ರ ನಾವು ತಗೋಬೇಕು. ಯಾರ ಏನ ಕೆಟ್ಟದಂದ್ರೆ ನಂದಲ್ಲಪ್ಪ ಅದು ನಿಂದೆ ಅಂತ ಬಿಟ್ಬಿಟ್ರೆ ಏನಾಗತ್ತೆ?
ಯಾರ್ದಾಯ್ತು ಅದು? ನಾನು ನಿಮಗೆ ಬೈತೀನಿ ಅಂತ ಇಟ್ಕೊಳ್ಳಿ, ನಂದಲ್ಲ ನಿಮ್ದೇ ಅಂದ್ಬಿಟ್ರೆ ಏನಾಯ್ತು? ಯಾರು ಬೈದಿರ್ತಾರ ಅವ್ರದೇ ಅಲ್ಲಪ್ಪ ಅದು. ಏ ಇದೆಲ್ಲ ಹೇಳ್ತೀರಿ ಸರ್, ಅದೆಲ್ಲ ಮಾಡಕ್ಕಾಗಲ್ಲ ಬಿಡಿ. ಏನ ಆಗಲ್ವ ಮಾಡಕ್ಕೆ? ಆಗತ್ತ ಇಲ್ಲೋ? ಕಷ್ಟ ಅದು, ಬಟ್ ಸಾಧ್ಯ ಇದೆ. ಯಾರು ನಮಗೆ ಏನಂದ್ರೂ ನಾವು ಏನ್ ಮಾಡ್ತೀವಿ, ಪ್ರತಿಯೊಂದನ್ನು ನಾವು ವೈಯಕ್ತಿಕವಾಗಿ ತಗೊಳ್ತೀವಿ. ಈಗ ಸಪೋಸ್ ನಾನೇ ನಿಮಗೆ ಬಂದು ಇಲ್ಲೇನೋ ಬೈತೀನಿ ಅಂತ ಇಟ್ಕೊಳ್ಳಿ. ಯಾವ ವಿಷಯಕ್ಕೆ ಬೈತೀನಿ ನಿಮಗೆ? ಏನೋ ಲೇಟಾಗಿ ಬಂದಿರ್ತೀರಿ, ಅಥವಾ ಏನೋ ಕ್ಲಾಸಲ್ಲಿ ಕೇಳಿಸ್ಕೊಳ್ತಾ ಇರಲ್ಲ, ಅಥವಾ ಏನೋ ಒಂದು ತರಲೆ ಮಾಡಿರ್ತೀರಿ ಅಂದಾಗ ನಾನೇನ್ ಮಾಡ್ತೀನಿ? ಬೈದಾಗ ಏನಾಗುತ್ತೆ, ಆ ಒಂದು ಘಟನೆಗೋಸ್ಕರ ನಾವು ಬೈದಿರ್ತೀವಿ. ಆ ಒಂದು ಘಟನೆಯಲ್ಲಿ ನೀವು ಮಾಡಿರುವಂತ ಒಂದು ಕೆಲಸಕ್ಕೆ ಮಾತ್ರ ಆ ಒಂದು ಬೈಯೋದು ಇರುತ್ತೆ. ಬಟ್ ನಾವೇನ್ ಮಾಡ್ಕೊಳ್ತೀವಿ, ಏ ಸಾಹೇಬ್ರು ನನ್ ಕಂಡ್ರೆ ಆಗಲ್ಲ, ನನಗೆ ಬೇಕಂತ ಬೈದ್ರು, ಅವ್ರನ್ನೆಲ್ಲ ಬಿಟ್ಟು ನನ್ನೊಬ್ಬನೇ ಬೈದ್ರು. ಸೊ ನಾವು ಬೈಯೋರು ನಮಗೂ ಗೊತ್ತಿರಲ್ಲ ಏನು ಅಂತೇಳಿ. ನಮ್ಗೆ ಆ ಒಂದು ಸಂದರ್ಭದಲ್ಲಿ ಆ ಟೈಮಲ್ಲಿ ನನ್ನ ಮನಸ್ಥಿತಿ ಹೇಗಿರುತ್ತೋ ಅದು ಬೇರೆ ಅಲ್ವಾ. ಈಗ ನನಗೆ ಯಾರೋ ನನ್ನ ಬಾಸ್ ಬೈದಿದ್ರೆ, ನನಗೇನೋ ತೊಂದರೆ ಇದ್ರೆ, ನಾನು ಯಾವ ಥರ ಬಿಹೇವ್ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಸೊ ಯಾವುದೇ ಒಬ್ಬ ಮನುಷ್ಯ ಯಾರಿಗಾದರೂ ಏನಾದ್ರು ಹೇಳ್ತಾನೆ ಅಂದರೆ, ಅವರು ಯಾವ ಸಂದರ್ಭದಲ್ಲಿ ಯಾವ ಮಾನಸಿಕ ಸ್ಥಿತಿಯಲ್ಲಿದ್ದರು ಅನ್ನೋದು ಸಹ ಇಂಪಾರ್ಟೆಂಟು. ನಾವು ಅದನ್ನೇನು ಅನ್ಕೊಳ್ಳಲ್ಲ, ಅವ್ರು ಹೇಳಿದ್ದನ್ನ ನಮ್ಮ ಹೃದಯದಲ್ಲಿ ಸೇರಿಸ್ಕೊಬಿಟ್ಟು ಒಂದು ಇಟ್ಕೊಬಿಡ್ತೀವಿ. ಅವ್ರು ಕಂಡ್ರೆ ನನಗಾಗಲ್ಲ, ಅವ್ರು ನನಗೆ ಹಿಂಗಂತಾರೆ ಅಂತೇಳಿ. ಅದರಿಂದ ಯಾರಿಗೆ ತೊಂದರೆ ಆಗುತ್ತೆ? ಏನಪ್ಪ ಯಾರೋ ಬೈದಿದ್ದನ್ನ ನಾವು ವೈಯಕ್ತಿಕವಾಗಿ ತಗೊಂಡ್ರೆ ಯಾರಿಗೆ ತೊಂದರೆ ಆಗುತ್ತೆ? ಸೊ ನಾವು ಅದನ್ನ ಬಿಡ್ಬೋದಲ್ವಾ? ಆಗತ್ತಾ? ಕಷ್ಟ ಅಲ್ವಾ? ನಮ್ಮಲ್ಲಿ ಬಹಳಷ್ಟು ಜನ ಬರ್ತಾರೆ, ಸರ್ ಅವನ್ ಹಿಂಗ್ ಅಂದ್ಬಿಟ್ಟ, ಸರ್ ಅವ್ನ ರೈತ ನನ್ಗೆ ಬಡ್ಡಿ ಮಗ ಅವನೇ ಎನ್ಕ್ರೋಚ್ ಮಾಡಿದಾನೆ, ಅವನೇ ನನಗೆ ಹಿಂಗಂತಾನೆ, ನಾನೇನ್ ಮಾಡ್ಬೇಕು ಸರ್, ಹಾಕೊಂಡು ಒದ್ಯಾನ ಅಂತ ಬರ್ತಾರೆ. ಸಿ ನಮ್ಗೇನಾಯ್ತು, ಯಾರು ನಮಗೆ ಬೈಬಾರದು ಅಂತ ನಮ್ ತಲೆನಲ್ಲಿ ಇದೆ. ನಾನು ಒಬ್ಬ ಅಧಿಕಾರಿ, ನನಗೆ ಇಷ್ಟೊಂದು ಅಧಿಕಾರ ಇದೆ, ನನ್ನ ಮುಂದೆ ಯಾರು ಮಾತಾಡಬಾರ್ದು. ಸೊ ಬಟ್ ನಾವ್ಯಾರು? ನಾನು ಅಧಿಕಾರಿನೋ ಅಥವಾ ಸೇವಕನೋ? ನಿಮ್ ಕೆ ಸಿ ಎಸ್ ಆರ್ ತೆಗೆದ್ ನೋಡಿ, ಅದರಲ್ಲಿ ಯು ಆರ್ ಆಲ್ ಪಬ್ಲಿಕ್ ಸರ್ವೆಂಟ್ಸ್. ಸರ್ವೆಂಟ್ಸ್ ಅಂದ್ರೆ ಏನಪ್ಪ? ಸೇವಕ. ಸೇವಕ ಅಂದ್ರೆ ಬೇರೆ ಬೇರೆ ಸಂಬಳ ನಮಗೆ ಕೊಡ್ತಾರೆ. ಚೀಫ್ ಸೆಕ್ರೆಟರಿನೂ ಸೇವಕನೇ, ಅವರು ಹೈಯೆಸ್ಟ್ ಬ್ಯೂರೋಕ್ರೆಟಿಕ್ ಇದ್ರಲ್ಲಿ ಚೀಫ್ ಸೆಕ್ರೆಟರಿ ಇದ್ರೆ ಹೀಸ್ ಪೇಡ್ ಹೈಲಿ ಅಷ್ಟೇ, ಬಟ್ ಹೀಸ್ ಎ ಸರ್ವೆಂಟ್ ಆಫ್ ದಿ ಗೌರ್ಮೆಂಟ್. ಅಂದ್ರೆ ಸಾರ್ವಜನಿಕರಿಗೆ ನಾವು ಸೇವಕರು. ಸೇವಕರು ಹೆಂಗಿರ್ಬೇಕು? ಹೆಂಗಿರ್ಬೇಕಪ್ಪ? ಅವ್ರು ಏನ್ ಹೇಳಿದ್ರು ನಾವು ಕೇಳ್ಬೇಕಲ್ವಾ? ಈಗ ನಿಮ್ ಮನೆಯಲ್ಲಿ ನೀವು ಯಾರೋ ಆಳು ಇಟ್ಕೊಂಡಿದ್ರಿ, ಅವನ ನೀವು ಬೈದ್ರೆ ಸುಮ್ಮನೆ ಇರ್ತಾನಲ್ವಾ, ಇಲ್ಲ ಹೊಡಿತಾನ ಬಂದು? ಅಂದ್ರೆ ಆ ಮನಸ್ಥಿತಿ ನಮಗೆ ಬರಬೇಕು. ನಾನು ಒಬ್ಬ ಸೇವಕ, ಸರ್ಕಾರ ಜನರ ಸೇವಕ ನಾನು ಅಂತ ನಮ್ಮ ಮನಸ್ಸಲ್ಲಿ ಆ ಒಂದು ಬದಲಾವಣೆ ಬಂದ್ರೆ ಏನಾಗುತ್ತೆ? ಅವ್ರು ಏನಾರು ಹೇಳಿ ನಿಮ್ ಸಂಬಳ ಕಟ್ ಆಗಲ್ಲ, ನಿಮ್ ಪ್ರಮೋಷನ್ ಕಟ್ ಆಗಲ್ಲ, ಏನು ಆಗಲ್ಲ. ಅವ್ರು ಒಂದ್ ನಿಮಿಷಕ್ಕೆ ಅವರು ಆ ರೀತಿ ಹೇಳ್ಬೇಕಾದ್ರೆ ಅವರಿಗೆ ನಮ್ಮ ಇಲಾಖೆ ಮೇಲೆ, ಸರ್ಕಾರದ ಮೇಲೆ ಎಷ್ಟು ನಮ್ಮಿಂದ ಅವ್ರಿಗೆ ಎಷ್ಟು ತೊಂದರೆ ಆಗಿರುತ್ತೆ, ಅವರು ಯಾವ ಮನಸ್ಥಿತಿಯಲ್ಲಿ ಇರ್ತಾರೆ ಯೋಚನೆ ಮಾಡ್ತೀರಾ ನೀವು? ಯಾರಾದ್ರು ಸಾಧ್ಯ ಇದೆಯಾ ಹಂಗೆ ಯೋಚನೆ ಮಾಡಕ್ಕೆ? ಮಾಡ್ಬೋದಲ್ವ? ಬಟ್ ನಾವು ಯೋಚನೆ ಮಾಡಲ್ಲ, ನಾವು ನಮ್ಮದೇ ಆದಂತ ಒಂದು ಇದರಲ್ಲಿ ಪ್ರಯತ್ನ ಪಡ್ತೀವಿ. ಅವಾಗ ಏನಾಗುತ್ತೆ ನಮಗೆ, ನಮ್ಮ ಆರೋಗ್ಯ ಹಾಳಾಗುತ್ತೆ. ಅವನದೇನಾಯ್ತೋ ಬಿಡಿ, ಅವನೇ ಅವನ ಹಣೆ ಬರ, ಅದೇನು ಗೊತ್ತಾಗಲ್ಲ. ಬಟ್ ನಾವು ಆ ರೀತಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ, ಅದರಿಂದ ಏನಾಗುತ್ತೆ, ನಮ್ಮ ಸುತ್ತಮುತ್ತಲಿನವರಿರೋರ ಆರೋಗ್ಯನೂ ಹಾಳಾಗುತ್ತೆ, ನಮ್ಮ ಮನೆಯಲ್ಲೂ ನಮ್ಮ ಸಂಬಂಧ ಹಾಳಾಗುತ್ತೆ. ಸೊ ನಾವು ಏನಾಗ್ತಾ ಹೋಗ್ತೀವಿ, ನಮ್ಮ ಡಾಕ್ಟರ್ಗಳಿಗೆ ಒಂದು ಒಳ್ಳೆಯ ಗಿರಾಕಿಗಳಾಗ್ತೀವಿ ಅಲ್ವಾ? ಸೊ ಡಾಕ್ಟರ್ ಏನು ಬಯಸ್ತಾರೆ, ಎಲ್ಲರೂ ಇಡೀ ಪ್ರಪಂಚ ಪೇಷಂಟ್ ಇರಬೇಕು ಅಂತ ಅವ್ರು ಅನ್ಕೊಳ್ತಾರೆ. ಹೌದಲ್ಲ? ನೀವೆಲ್ಲ ತಪ್ಪು ತಿಳ್ಕೊಳ್ಳೋದು, ಡಾಕ್ಟರ್ ಅಂದ್ರೆ ನೀವೆಲ್ಲ ಹುಷಾರಾಗ್ಲಿ ಅಂತ ಅವ್ರ ಖುಷಿಯಲ್ಲಿ ಕರೆ ನಿಮ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಅವ್ರು ಯಾವುದೇ ಟ್ರೀಟ್ಮೆಂಟ್ ಕೊಟ್ರು ಅವ್ರ ಉದ್ದೇಶ ನನಗೆ ಮತ್ತೆ ಹೆಚ್ಚು ಹೆಚ್ಚು ಪೇಷಂಟ್ ಬರಲಿ ಅಂತೇಳಿ. ಯಾವುದೇ ಡಾಕ್ಟರ್ನ ಕೇಳಿ ನನ್ ಪೇಷಂಟ್ ಕಡಿಮೆ ಆಗೋಯ್ತು ಅಂತಾರೆ, ಈಗ ನಮ್ಮಲ್ಲಿ ಅಲಾಟ್ಮೆಂಟ್ ಕಡಿಮೆ ಆಯ್ತು ಅಂತಾರಲ್ಲ, ಹಂಗೆ ಅವರು ಇವತ್ತು ಪೇಷಂಟ್ ಅವ್ರು ಇಷ್ಟು ಇವತ್ತು ಇಷ್ಟು ಜನ ಬಂದಿದ್ರು, ನಾಳೆ ಇಷ್ಟು ಜನ ಬಂದಿದ್ರು. ಡಾಕ್ಟರ್ ಮಾತಾಡೋದು ಕೇಳಿದಿರ ನೀವು? ಏನಪ್ಪ ಏನೇ ಇಷ್ಟಪಡ್ತಾರೆ ಡಾಕ್ಟರ್? ಸೊ ವೆದರ್ ವಿ ಲೈಕ್ ಇಟ್ ಆರ್ ನಾಟ್, ಯಾವುದೇ ಪ್ರೊಫೆಷನಲ್ ಆದ್ರೂ. ಈಗ ಲಾಯರ್ ಏನ್ ಬೇಕು, ಲಾಯರ್ಗೆ ಏನಿಷ್ಟ?
ಎಲ್ಲ ಜಗಳಾಡ್ಬೇಕು, ಪೊಲೀಸರಿಗೆ ಏನಿಷ್ಟ, ಒಡನಾಟ ಆಗ್ಬೇಕು. ಸೊ ಪೀಸ್ಫುಲ್ ಇರೋ ಸ್ಟೇಷನ್ಗೆ ಡಿಮಾಂಡ್ ಇಲ್ಲ, ಯಾರು ಹೋಗಲ್ಲ. ಹೋಗ್ತಾರ, ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಡಿಮಾಂಡ್ ಇರುತ್ತೆ, ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಕೋರ್ಟ್ಗಳಲ್ಲಿ ಲಾಯರ್ಗಳಿಗೆ ಇಂಟ್ರೆಸ್ಟ್. ಈ ಊರಲ್ಲಿ ಜಗಳನೇ ಇಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ ಅಂದ್ರೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಲ್ಲಿ. ಯಾರು ಸ್ವಾಮೀಜಿಗಳು ಅವರು ಬರಬೇಕು ಕಷ್ಟ ಬಿಟ್ರೆ ಅಲ್ಲಿಗೆ ಯಾರು ಬರಲ್ಲ. ಕರೆಕ್ಟ್. ಅದಕ್ಕೆ ಈಗ ಹೇಳಿದಾಗ ನಮ್ಮ ಅರ್ಧದಷ್ಟು ದುಃಖಗಳಿಗೆ ಕಾರಣ ಬೇಡದ ವ್ಯಕ್ತಿಗಳಿಂದ ಬೇಕಾದದ್ದನ್ನು ಬಯಸುವುದು, ಮತ್ತು ಬೇಕಾದ ವ್ಯಕ್ತಿಗಳಲ್ಲಿ ಬೇಡದ್ದನ್ನು ಗುರುತಿಸುವುದು. ಎಷ್ಟು ಸಿಂಪಲ್ ಇದೆ ಅಲ್ವಾ? ನಾವೇನ್ ಮಾಡ್ತೀವಿ, ಯಾವನೋ ಒಬ್ಬ ಎಲ್ಲೋ ಇರ್ತಾನೆ ಆ ರೈತ, ಅವನ ಹತ್ರ ನಾವು ಏ ನನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತೀವಿ. ಅದೇ ಮನೆಯಲ್ಲಿ ನಾವೇನ್ ಮಾಡ್ತೀವಿ, ಹೆಂಡತಿ ಒಂಚೂರು ಕಾಫಿ ತಗೊಂಡ್ ಬಂದ್ರೆ ಏ ಸರಿಯಾಗಿ ತರಲಿಲ್ಲ ನೀನು, ಮಕ್ಕಳೇನೋ ಇದು ಮಾಡಲಿಲ್ಲ ಅಂದ್ರೆ ಒಂದು ಸಣ್ಣ ತಪ್ಪನ್ನು ಸಹ ನಾವು ಗುರುತಿಸಿ ಅವ್ರಿಗೆ ಬೈಯೋದಕ್ಕೆ ಮಾಡ್ತೀವಿ. ಬಟ್ ನಾವೇನ್ ಮಾಡಬೇಕು, ಉಲ್ಟ ಮಾಡಬೇಕು. ಮನೆಯಲ್ಲಿ ಯಾರು ಎಷ್ಟು ತಪ್ಪು ಮಾಡಿದ್ರು ಅದನ್ನ ನಾವು ಕ್ಷಮಿಸಿಬಿಟ್ಟು ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು. ಹೊರಗಡೆ ಅವರಿಂದ ನಾವು ಯಾವುದೇ ಅಪೇಕ್ಷೆ ಇಟ್ಕೋಬಾರ್ದು, ಅವ್ರು ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು ನೀವು ಬಿಟ್ಟರೆ ಅಂದ್ರೆ ಏನಾಗುತ್ತೆ, ನಿಮಗೆ ತುಂಬಾ ಒಳ್ಳೇದು. ಅದಕ್ಕೆ ಒಂದು ಟೋಲ್ಟೆಕ್ ವಿಸ್ಡಮ್ ಅಂತ ಇದೆ, ಅದು ಅವರು ನಮ್ಮ ದೇಶದಲ್ಲಿ ಹೇಗೆ ನಾವು ನಮ್ಮ ಒಂದು ವೇದ ಪುರಾಣ ಎಲ್ಲ ಇದೆಯಲ್ಲ ಆ ಥರ ಅಲ್ಲಿಯ ಒಂದು ಇದೇನಂದ್ರೆ ಅವರು 4 agreements ಅಂತ ಮಾಡಿದರು. 4 agreements ಏನಪ್ಪ ಅದು ಅಗ್ರಿಮೆಂಟ್ಸು? ಮೊದಲನೇದು ಬಿ ಇಂಪೆಕ್ಕಬಲ್ ವಿತ್ ಯುವರ್ ವರ್ಡ್ಸ್, ಅಂದರೆ ನೀವು ಮಾತಾಡುವ ಪ್ರತಿಯೊಂದು ಪದವನ್ನು ಸಹ ಅತ್ಯಂತ ಉನ್ನತವಾಗಿ ಬಳಸಿ, ಉತ್ಕೃಷ್ಟತೆಯಿಂದ ಬಳಸಿ. ನಾವು ಮಾತಾಡಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮಾತಾಡಿದ್ರೆ ಏನಾಗುತ್ತೆ? ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ. ಸೊ ಎಲ್ಲ ಗೊತ್ತು ನಮಗೆ, ಆದರೆ ಇಚ್ಛೆನೂ ಇಚ್ಛೆ ಇದೆಯೋ ಇಲ್ಲ ಗೊತ್ತಿಲ್ಲ, ಕಾರ್ಯರೂಪಕ್ಕೆ ನಾವು ತರ್ತಾ ಇಲ್ಲ. ಸೊ ಜ್ಞಾನಶಕ್ತಿ ಇದೆ, ಇಚ್ಛಾಶಕ್ತಿ ಇದೆ, ಕ್ರಿಯೆಯಲ್ಲಿ ನಾವು ಮಾಡಿದ್ರೆ ಏನಾಗುತ್ತೆ, ನಿಮಗೆ ಎಲ್ಲ ಐಶ್ವರ್ಯ ಬರುತ್ತೆ. ಸೊ ಮೊದಲನೇ ಅಗ್ರಿಮೆಂಟ್ ಯಾವುದು? ಬಿ ಇಂಪೆಕ್ಕಬಲ್ ವಿತ್ ಯುವರ್ ವರ್ಡ್ಸ್. ನೀವು ಬರೆದಿಟ್ಕೊಳ್ಳಿ, ಇದು ನಿಮ್ಮ ಜೀವನದಲ್ಲಿ ನಿಮಗೆ ಎಲ್ಲೇ ಹೋದ್ರು ನೀವು 4 ನೀವು ಫಾಲೋ ಮಾಡಿದ್ರೆ ನಿಮ್ಮ ಲೈಫ್ ಇವತ್ತೇನಿದೆಯಲ್ಲ ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್, ಡೋಂಟ್ ಮೇಕ್ ಅಸಂಪ್ಷನ್ಸ್, ಅಂದ್ರೆ ನೀವು ಯಾವುದೇ ಒಂದು ಸಂದರ್ಭದಲ್ಲೂ ಊಹೆ ಮಾಡಬೇಡಿ. ಕರೆಕ್ಟಾ? ಡೋಂಟ್ ಮೇಕ್ ಅಸಂಪ್ಷನ್ಸ್. ಇವತ್ತು ನೀವು ಮನೆಗೆ ಹೋಗ್ತೀರಿ, ಹೆಂಡತಿ ನಿಮಗೆ ಟೀನೋ ಕಾಫಿನೋ ಕೊಡೋದಿಲ್ಲ, ಏನನ್ಸುತ್ತೆ ನಿಮಗೆ ಅವಾಗ? ಹೇಳಪ್ಪ ಏನನ್ಸ್ತಿತ್ತು ನಿಮಗೆ? ಕಾಫಿ ತಂದ್ಕೊಡಲ್ಲ, ದಿನ ನೀವು ಹೋಗ್ತಿದ್ದಂಗೆ ಬಂದು ಏನ್ರಿ ಈಗ ಬಂದ್ರ ಅಂತ ಹೇಳಿ ಕಾಫಿ ತಂದ್ಕೊಡ್ತಾಳೆ, ಅವತ್ತು ಅಲ್ಲೇ ಕೂತಿರ್ತಾಳೆ, ತಂದ್ಕೊಡಲ್ಲ. ನಿಮ್ಗೆ ಏನನ್ಸುತ್ತ ಅವಾಗ? ಅವಳಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ನನ್ನ ಕಂಡ್ರೆ ಇಷ್ಟ ಇಲ್ಲ, ಅದಕ್ಕೆ ಕಾಫಿ ಟೀ ಕೊಡ್ತಾ ಇಲ್ಲ ಅಂತ ನಾವು ಊಹೆ ಮಾಡ್ಕೊಳ್ತೀವಿ. ಅದಕ್ಕೆ ಏನ್ ಮಾಡ್ತೀವಿ? ಬಾಯಿಗೆ ಬಂದಂಗೆ ಬೈದ್ ಬಿಡ್ತೀವಿ. ನಾನು ಕಷ್ಟಪಟ್ಟು ಆಫೀಸಲ್ಲಿ ನಿಮಗೋಸ್ಕರ ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀನಿ, ಹಂಗೆ ಮಾಡ್ತಾ ಹಿಂಗೆ ಮಾಡ್ತಾ ಎಲ್ಲ ಮಾಡ್ತೇವೆ, ನೀವು ನೋಡಿ ನನಗೆ. ಸೊ ಅಲ್ಲೇನಾಯ್ತು? ನಮ್ದು ಊಹೆ ಅದು. ಅದೇ ನಾವು ತಾಳ್ಮೆಯಿಂದ 5 ಕೇಳಿದ್ರೆ ಅವ್ರಿಗೇನೋ ಪಾಪ ಹುಷಾರಿರಲ್ಲ, ತಲೆನೋವು ಬಂದಿರುತ್ತೆ, ಬೆಳಗ್ಗೆಯಿಂದ ಕಾಯ್ದು ಕಾಯ್ದು ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ, ಏನೋ ಇರುತ್ತೆ. ಅವ್ರ ಹತ್ರ 5 ಮಾತಾಡಿದ್ರೆ ನಿಮಗೆ ಕಾರಣ ಏನು ಅಂತ ಗೊತ್ತಾಗ್ತಾ ಇತ್ತು, ಅವಾಗ ಇಬ್ರು ಕೂತ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿಬೋದಿತ್ತು, ಚೆನ್ನಾಗಿರೋದು. ಬಟ್ ನಾವೇನ್ ಮಾಡಿದ್ವಿ? ಅಸಂಪ್ಷನ್. ಈಗ ಯಾರೋ ಬಂದು ನಿಮಗೆ ಬೈದ್ರು ಅಂತ ಇಟ್ಕೊಳ್ಳಿ. ಯಾಕೆ ಬೈದ್ರು ಏನು ಅಂತ ನಾವು ತಿಳ್ಕೊಳ್ಳದೆ ಹೋದ್ರೆ ನಾವೇನ್ ಅನ್ಕೊಳ್ತೀವಿ? ಅಯ್ಯೋ ನನ್ನ ಕಂಡ್ರೆ ಆಗಲ್ಲ ಅವ್ರಿಗೆ, ಅವ್ರು ನನ್ನ ಯಾವಾಗ್ಲೂ ಹಿಂಗೆ ಮಾಡ್ತಾರೆ, ನಾನು ಅವ್ರ ಕಡೆ ಅವನ ಫ್ರೆಂಡು ಅದಕ್ಕೆ ನನಗೆ ಹಿಂಗೆ ಮಾಡಿದ್ರು, ಇವೆಲ್ಲ ಏನು? ಅಸಂಪ್ಷನ್. ಕೇಳ್ಬೋದು ಅವ್ರಿಗೆ, ಯಾಕೆ ಸರ್ ಹಿಂಗೆ ಬೈದ್ರಿ ನೀವು, ಯಾಕೆ ಹಿಂಗೆ ಅಂತೇಳಿ ಅವ್ರು ಹೇಳ್ತಾರೆ ನಿಜವಾದ ಕಾರಣ ಏನು ಅಂತೇಳಿ. ಸೊ ಅವಾಗ ನಮ್ಮ ಒಂದು ಡೌಟ್ ಕ್ಲಿಯರ್ ಆಗುತ್ತೆ. ಸೊ ಮೊದಲನೇದೇನು? ಬಿ ಇಂಪೆಕ್ಕಬಲ್ ವಿತ್ ಯುವರ್ ವರ್ಡ್ಸ್, ಡೋಂಟ್ ಮೇಕ್ ಅಸಂಪ್ಷನ್ಸ್. ಮೂರನೇದು, ಡೋಂಟ್ ಟೇಕ್ ಎನಿಥಿಂಗ್ ಪರ್ಸ್ನಲಿ. ನೀವು ಎಲ್ಲ ಯಾವುದೇ ವಿಷಯವನ್ನು ವೈಯಕ್ತಿಕವಾಗಿ ತಗೋಬೇಡಿ. ಇನ್ನು ನಿಮ್ಗೆ ಯಾರಿಗೋ ಬೈದೆ, ಏ ಮಿರ್ಜಾನ್ಕರ್ ಯಾಕೋ ನೀನು ಹಿಂಗಿದೆ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಫಾರ್ ಮಿರ್ಜಾನ್ಕರ್,
ಆ ಒಂದು ಸಂದರ್ಭದಲ್ಲಿ ಅವ್ರು ಏನ್ ಮಾಡಿರ್ತಾರೋ ಅದಕ್ಕಷ್ಟೇ ಇರುತ್ತೆ ಅವ್ರಿಗೆ. ನೀವು ಸಾಹೇಬ್ರು ನನ್ನ ಕಂಡ್ರೆ ಯಾವಾಗ್ಲೂ ಹಿಂಗೆ ಮಾಡ್ತಾರೆ, ನನ್ನ ಕಂಡ್ರೆ ಹಿಂಗೆ ಮಾಡ್ತಾರೆ ಅಂತ ನೀವು ತಗೊಂಡ್ರೆ ಏನಾಯ್ತು, ವೈಯಕ್ತಿಕವಾಗಿ ನೀವು ತಗೊಂಡ್ಬಿಡ್ತೀರಿ. ಇನ್ನು ನಿಮ್ಮ ಹೆಂಡ್ತಿನ ಮಕ್ಕಳು ಯಾವ್ದೋ ಸಂದರ್ಭದಲ್ಲಿ ಅವ್ರಿಗೇನೋ ಸಿಟ್ಟಿರುತ್ತೆ, ಅವ್ರಿಗೆ ಯಾರೋ ಬೈದಿರ್ತಾರೆ, ಅವ್ರಿಗೆ ಏನೋ ಅಂದಾಗ ನೀವು ನನ್ನ ಹಿಂಗೆ ವೈಯಕ್ತಿಕವಾಗಿ ನೀವು ತಗೋಬಿಟ್ರೆ ಏನಾಗುತ್ತೆ, ಸಂಸಾರದಲ್ಲಿ ಬಿರುಕು ಬರಕ್ಕೆ ಶುರುವಾಗುತ್ತೆ. ಯಾವುದೇ ಸಂಬಂಧದಲ್ಲಿ, ಫ್ರೆಂಡ್ಶಿಪ್ ಇರ್ಬೋದು, ಬೇರೆ ಬೇರೆ ಆದಂತ ಸಂಬಂಧದಲ್ಲಿ ಬಿರುಕು ಬರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಇವೆರಡೇ ಮೇಜರ್, ಒಂದು ಅಸಂಪ್ಷನ್, ಇನ್ನೊಂದು ಪರ್ಸನಲ್ ಆಗಿ ತಗೊಳ್ಳೋದು. ಸೊ ಆವಾಗ ಪರ್ಸನಲ್ ಆಗಿ ತಗೊಂಡಾಗ ಏನಾಗುತ್ತೆ, ಅವರು ನನಗೆ ಪರ್ಸನಲ್ ಆಗಿ ಅಂತಿದೆ ಅಂದ ತಕ್ಷಣ ಅವರು ನನಗೂ ಗೊತ್ತು ರೀ ನಿಮ್ಮಪ್ಪ ಅಮ್ಮ ಹಿಂಗೆ ಅಂತ ಅವ್ರು ಅಂತಾರೆ, ಏ ನಿಮ್ಮಪ್ಪ ಹಿಂಗೆ ಹಿಂಗೆ ಅಂತ ಅವರು, ನಿಮ್ಮ ಅಣ್ಣ ಹಿಂಗೆ ಹಂಗೆ ಹಿಂಗೆ ಎಲ್ಲ ಕಡೆ ಎಲ್ಲ ಇದನ್ನು ಹೊರಟೋಗ್ಬಿಡುತ್ತೆ. ಕರೆಕ್ಟಾ? ಸೊ ಅದಕ್ಕೆ ವೈಯಕ್ತಿಕವಾಗಿ ಯಾವುದು ತಗೋಬಾರ್ದು ಯಾವುದೇ ಒಂದು ಸಂದರ್ಭದಲ್ಲೂ. ನಮಗೆ ಒಂದು ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಮತ್ತೆ ಲಾಸ್ಟ್ ಒಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಆಲ್ವೇಸ್ ಡೂ ಯುವರ್ ಬೆಸ್ಟ್. ನಿಮ್ಮ ಶಕ್ತಿ ಏನಿದೆಯೋ ಅಷ್ಟನ್ನ ನೀವು ಬಳಸಿ ನಿಮ್ಮಲ್ಲಿರುವಂತ ಉತ್ಕೃಷ್ಟವಾದದನ್ನ ಕೆಲಸ ಮಾಡಿ, ನಾಟ್ ಸಂಬಡೀಸ್. ಮಿರ್ಜಾನ್ಕರ್ ಏನ್ ಮಾಡೋದಕ್ಕಾಗುತ್ತೋ ಅದನ್ನ ಮಾಡಬೇಕು. ಮಿರ್ಜಾನ್ಕರ್ ರಮೇಶ್ ತರನೋ ಪ್ರಕಾಶ್ ತರನೋ ಮಾಡಬೇಕು ಅಂತ ಇಲ್ಲ. ನಾವೇನ್ ಮಾಡ್ತೀವಿ, ಏ ಆ ರೇಂಜಲ್ಲಿ ಹಂಗೆ ಮಾಡಿದ್ದಾನೆ ಸರ್, ನಾನು ಹಂಗೆ ಮಾಡಿಬಿಡ್ತೀನಿ ಅಂತ ಆ ಥರ ಮಾಡಕ್ ಹೋಗ್ಬೇಡಿ ನಿಮ್ಮಲ್ಲಿ. ಯಾಕಂದ್ರೆ ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಇದ್ದಾನೆ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದು ಶಕ್ತಿ ಇರುತ್ತೆ. ಸೊ ಅವ್ರಿಗಿರೋ ಶಕ್ತಿ ನಮ್ಗಿರಲ್ಲ. ಈಗ ನಾನು ಕಪಿಲ್ ದೇವ್ ತರನೇ ಮಾಡ್ತೀನಿ ಅಂತ ಹೋದ್ರೆ ಆಗತ್ತಾ? ಆಗಲ್ಲ. ನನ್ನಲ್ಲಿ ಏನ್ ಸಾಧ್ಯ ಇದೆಯೋ, ಉತ್ಕೃಷ್ಟತೆ ಅಥವಾ ಅತ್ಯುನ್ನತ ನಾನೇನ್ ಮಾಡೋದಕ್ಕೆ ಸಾಧ್ಯ ಇದೆಯೋ ಅದನ್ನ ನಾನು ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬಾ ಚೆನ್ನಾಗಿ ನಾವು ಮಾಡಬಹುದು. ಈಗ ನಾವು ಮಾನಸಿಕವಾಗಿ ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ವಿ. ಮಾನಸಿಕವಾಗಿ ಜೊತೆಗೆ ನಮ್ದು ಆರೋಗ್ಯನೂ ಸಹ ಬಹಳ ಇಂಪಾರ್ಟೆಂಟ್. ಆ ಆರೋಗ್ಯದ ಬಗ್ಗೆ ಕೆಲವು ವಿಷಯಗಳನ್ನ ಚರ್ಚೆ ಮಾಡೋಣ. ಯಾಕಂದ್ರೆ ಇದು ಮಾತಾಡ್ತಾ ಹೋದ್ರೆ ಕೊನೆ ಇಲ್ಲ ಇದಕ್ಕೆ. ದೇರ್ ಇಸ್ ನೋ ಎಂಡ್ ಟು ಇಟ್. ಒಂದು ದಿನವೆಲ್ಲ ನಾವು ಮಾತಾಡ್ಬೋದು, ಒಂದು ದಿನವೆಲ್ಲ ನಿಮ್ಗೆ ಹೇಳ್ಬೋದು, ಬಟ್ ಅಷ್ಟೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಒಂದು ಪುಸ್ತಕಗಳನ್ನ ಓದುವ ಒಂದು ಹವ್ಯಾಸ ಬೆಳೆಸ್ಕೊ. ಎಷ್ಟು ಜನ ಪುಸ್ತಕ ಓದ್ತಿರಲಿ? ಕೈ ಎತ್ತದಕ್ಕೂ ಯೋಚನೆ ಮಾಡಬಾರ್ದು, ಧೈರ್ಯವಾಗಿ ಎತ್ತಬೇಕು, ಇಲ್ಲಾಂದ್ರೆ ಇಲ್ಲ ಅನ್ಬೇಕು. ಏನ್ ತಪ್ಪಿಲ್ಲ ಅದರಲ್ಲಿ? ನಾವೆಲ್ಲರೂ ಹಾಗೇನೆ. ನಮಗೆ ಯಾವುದೇ ಒಂದು ವಿಷಯದ ಬಗ್ಗೆ ಪ್ರಾಮುಖ್ಯತೆ ಗೊತ್ತಿಲ್ಲ ಆದ್ರೆ ಏನ್ ಮಾಡ್ತೀವಿ ನಾವು? ನಮಗೆ ಮಾಡಕ್ಕಾಗಲ್ಲ. ಅದು ಯಾವುದು ನಮಗೆ ಜೀವನದಲ್ಲಿ ಪ್ರಮುಖ ಅಂತ ನಮಗೆ ಅನಿಸುತ್ತಲ್ಲ, ಆ ವಿಷಯದ ಬಗ್ಗೆ ಅಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಆದರೆ ನಾವು ಬೇರೆ ಎಲ್ಲ ಕೆಲಸಕ್ಕಿಂತ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ನಿಜವಾಗ್ಲೂ ನೀವು ಸಾಧನೆ ಮಾಡಬೇಕು ಅಂದರೆ ನಿಮಗೆ ಬುಕ್ಸ್ ದೇ ಆರ್ ದಿ ಬೆಸ್ಟ್ ಫ್ರೆಂಡ್ಸ್. ಅಂದರೆ ಆ ಬುಕ್ಗಳು ನೀವು ಉಪಯೋಗಿಸ್ತೇ ಹೋದರೆ ನೀವು ಬೆಳೆಯೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ನಾವೇ ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಿ ಕಲ್ತ್ಕೊಳ್ಳೋದಕ್ಕೆ ಎಷ್ಟು ಬೇಕು? ಬಹಳ ಸಮಯ ಬೇಕು ಅಲ್ವಾ? ಸೊ ನಾವು ಹಿಂದೆ ಈಗ ಆಲ್ರೆಡಿ ಬಹಳಷ್ಟು ಜನ ಓದಿ ಎಲ್ಲ ಮಾಡಿದಾರಲ್ಲ, ಆ ಒಂದು ಅನುಭವಗಳನ್ನ ನಾವು ತಗೊಂಡು ಪುಸ್ತಕಗಳ ಮುಖಾಂತರ ನಾವು ಮಾಡಬೇಕು. ಈಗ ನಾವು ಫಾರೆಸ್ಟಲ್ಲಿ ಹೋಗ್ತೀವಿ ಅಥವಾ ಯಾವುದೋ ಜಮೀನಲ್ಲಿ ಹೋಗಿ ಒಂದು ಮರ ನೋಡ್ತೀವಿ ಅಂತ ಇಟ್ಕೊಳ್ಳಿ. ಆ ಮರ ಬದುಕಿದೆಯಾ ಸತ್ತಿದೆಯಾ ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಸಿಂಪಲ್. ಒಬ್ಬ ಕಾಮನ್ ಮ್ಯಾನ್ ಆಗಿ ನೀವು ಹೆಂಗ್ ಅನಿಸುತ್ತೆ ನಿಮ್ಗೆ ಯಾವ ಮರ ಬದುಕಿದೆ ಯಾವ ಮರ ಸತ್ತಿದೆ ಅಂತೇಳಿ? ಒಣಗಿದ್ದೆ ಎಲ್ಲ ಕಾಣುತ್ತೆ, ದಟ್ ಇಸ್ ಓಕೆ. ಬಟ್ ನೀವೇನ್ ಕೇಳ್ತೀರಿ, ಅದು ಬೆಳೀತಾ ಇದೆಯೋ ಇಲ್ವೋ ಅಂತ ಕಾಮನ್ ಅಲ್ವಾ? ಸೊ ಯಾವ ಮರ ಬೆಳೀತಾ ಇದೆ ಅದನ್ನೇನಂತೀವಿ? ಬದುಕಿದೆ ಅಂತೀವಿ. ಯಾವ ಮರ ಬೆಳೀತಾ ಇಲ್ಲ ಅಂದ್ರೆ ಅದು ಎಲ್ಲ ಹಸಿರು ಗಿಸ್ರೆ ಎಲ್ಲ ಇರುತ್ತೆ, ಬಟ್ ಏನು ಗರ್ತ್ ಪುಟಾನ್ ಮಾಡ್ತಾ ಇಲ್ಲ ಅಂದ್ರೆ ಏನಂತೀವಿ ನಾವು? ಇಟ್ ಈಸ್ ಎ ಡೆಡ್ ಟ್ರೀ ಅಂತ ಹೇಳ್ಬಿಡ್ತೀವಿ. ಸೊ ಹಾಗೆ ಒಬ್ಬ ಮನುಷ್ಯ ಬದುಕಿದಾನೆ ಅಂತ ಹೇಳಿದ್ರೆ ಅವನು ಜ್ಞಾನವನ್ನ ಓದ್ತಾ ಇರಬೇಕು. ಜ್ಞಾನ ವೃದ್ಧಿ ಆಗ್ತಾ ಇದ್ರೆ ಆ ಮನುಷ್ಯ ಬದುಕಿದಾನೆ ಅಂತ ಹೇಳಿ, ಇಲ್ಲ ಅಂದ್ರೆ ನಾವು ಬದುಕಿದ್ರು ಸತ್ತಾಗೆ. ಸೊ ನೆನ್ಪಿಟ್ಕೊಳ್ಳಿ, ಒಂದು ಮರ ಬದುಕಿದೆ ಅಂದ್ರೆ ಬೆಳಿಬೇಕು, ಮನುಷ್ಯ ಬದುಕಿದಾನೆ ಅಂದ್ರೆ ಪುಸ್ತಕ ಓದ್ಬೇಕು, ಜ್ಞಾನ ತಿಳ್ಕೋಬೇಕು. ಪುಸ್ತಕನೇ ಓದಂತಲ್ಲ, ನೀವು ಯಾರ ಹತ್ರ ಆದ್ರೂ ಚರ್ಚೆ ಮಾಡಿ, ಪ್ರವಚನಗಳನ್ನ ಕೇಳಿ, ಬೇರೆ ಬೇರೆ ತಿಳ್ಕೊಳ್ಳೋದಕ್ಕೆ ಬೇರೆ ಬೇರೆ ಆದ ರೀತಿ ಇದೆ. ಬಟ್ ಈಸಿಯೆಸ್ಟ್ ಅಂಡ್ ಸಿಂಪ್ಲೆಸ್ಟ್ ಇಸ್ ಬುಕ್ಸ್. ಸೊ ಇದರಲ್ಲಿ ಯಾವುದೇ ನಿಮಗೆ ಡಿಸ್ಟರ್ಬೆನ್ಸ್ ಇರಲ್ಲ. ನಿಮ್ಮ ಮನಸ್ಸಿಗೆ ನಿಮಗೆ ಬೇಕಾದಾಗ ಕೂತ್ಕೊಂಡು ಎಲ್ಲ ಜಾಗದಲ್ಲೂ ನೀವು ಓದ್ತಾ ಇರ್ಬೋದು. ಇಲ್ಲಿ ಟೀ ಟೈಮ್ ಸಿಕ್ಕಾಗ 10 ನಿಮಿಷ ಬೇಕಾದ್ರೆ ನೀವು ಪುಸ್ತಕ ಓದ್ಬೋದು. ಸೊ ಹಾಗಾಗಿ ನಿಮಗೆ
ದಿ ಬೆಸ್ಟ್ ಕಂಪ್ಯಾನಿಯನ್ ಯುವರ್ ಬೆಸ್ಟ್ ಫ್ರೆಂಡ್ ಇಸ್ ಆರ್ ಬುಕ್ಸ್. ಸೊ ಅದಕ್ಕೆ ಹೇಳಿ, ಯಾರೋ ಒಬ್ರು ಬುದ್ಧಿವಂತರು ಹೇಳಿದ್ದಾರೆ, ಯು ವಿಲ್ ಬಿ ದಿ ಸೇಮ್ ಪರ್ಸನ್ ಆಫ್ಟರ್ 5 years ಎಕ್ಸೆಪ್ಟ್ ಫಾರ್ ದಿ ಬುಕ್ಸ್ ಯು ರೀಡ್ ಅಂಡ್ ದಿ ಪೀಪಲ್ ಯು ಮೀಟ್. ಅಂದರೆ 5 ವರ್ಷ ಆದಮೇಲೆ ನೀವು ಇದೇ ಮನುಷ್ಯರಾಗಿರ್ತೀರಾ? ನೀವು ಎಕ್ಸೆಪ್ಟ್ ಅಂದರೆ ನೀವು 5 ಜನ ಅದು ಯಾವ ಜನರನ್ನ ಭೇಟಿ ಮಾಡ್ತೀರಿ ಅಥವಾ ಯಾವ ಪುಸ್ತಕನ ಓದ್ತೀರಿ ಅನ್ನೋದ್ರ ಮೇಲೆ. ಯಾರನ್ನು ನೀವು ಪುಸ್ತಕ ಓದ್ದಲ್ಲ ಯಾರನ್ನು ಭೇಟಿ ಆಗದೆ ಹೋದ್ರೆ ನೀವು ಹೆಂಗಿದ್ದೀರಿ? 5 ವರ್ಷ ಆದಮೇಲೆ ಹಂಗೆ ಇರ್ತೀರಿ, 10 ವರ್ಷ ಆದಮೇಲೂ ಅದೇ ಇರ್ತೀರಿ. ನಮಗೆ ವಯಸ್ಸಾಗ್ತಾ ಇರುತ್ತೆ ಅಷ್ಟೇ ಬಿಟ್ಟರೆ ನಮ್ಮ ಒಂದು ಅನುಭವ ಅಥವಾ ಜ್ಞಾನ ಜಾಸ್ತಿ ಆಗಲ್ಲ. ಸೊ ಈಗ ನಾವು ಮಾನಸಿಕವಾಗಿ ಇರೋದ್ರಲ್ಲಿ ನಾವು ಹೇಗೆ ಸಂತೋಷವಾಗಿರೋದು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಷಯಗಳು ತಿಳ್ಕೊಂಡ್ವಿ. ಅದೇ ರೀತಿ ನಮ್ಮ ಆರೋಗ್ಯ ನಾವು ಚೆನ್ನಾಗಿರಬೇಕು ಅಂದರೆ, ಈಗ ನಿಮ್ಮ ವೆಹಿಕಲ್ ಇದೆಯಪ್ಪ, ವೆಹಿಕಲ್ಗೆ ಎನರ್ಜಿ ಯಾವುದು? ಪೆಟ್ರೋಲ್ ಅಥವಾ ಡೀಸೆಲ್ ಅಲ್ವಾ? ವಾಟ್ ಎವರ್ ಯು ಪುಟ್ ಇಸ್ ದಟ್ ಇಸ್ ದಿ ಎನರ್ಜಿ. ಸೊ ನಮ್ಮ ದೇಹಕ್ಕೆ ಯಾವುದೇ ಎನರ್ಜಿ? ಆಹಾರ. ಸೊ ಆಹಾರ, ಈಗ ನಾವು ಈಗ ತಮ್ಮ ಹತ್ರ ಒಂದು ಬೈಕ್ ಇದೆ ಅಂತ ಇಟ್ಕೊಳ್ಳೋಣ, ಒಂದು 5 ಲಕ್ಷ ರೂಪಾಯಿದು ಬೈಕ್ ಇದೆ. ಸೊ ಯಾವುದನ್ನ ಹಾಕ್ಸ್ತೀರಿ ಅದಕ್ಕೆ? ಪೆಟ್ರೋಲ್ ಬೈಕ್ ಇತ್ತಂದ್ರೆ ಅದಕ್ಕೆ ಏನು, ಯಾವ ಪೆಟ್ರೋಲ್ ಹಾಕ್ಸ್ತೀರಿ? ಪವರ್ ಪೆಟ್ರೋಲ್, ಟರ್ಬೋ ಪೆಟ್ರೋಲ್, ಮತ್ತೆ ಎಲ್ಲಿ ಅಡಲ್ಟ್ರೇಷನ್ ಇಲ್ಲ. ಕೆರೋಸಿನ್ ಹಾಕ್ಸ್ತೀರ ಅದಕ್ಕೆ? ಇಲ್ಲ ಅಲ್ವ. ಏ ಒಂದಿನ ಹಾಕ್ಸಪ್ಪ, ಏನಾಗಲ್ಲ ಅಂದ್ರೆ ಹಾಕ್ಸ್ತೀರ ಯಾರಾದ್ರು? ಯಾಕೆ ಹಾಕ್ಸಲ್ಲ? ಸೊ ನಿಮ್ ಬೈಕ್ ಬೆಲೆ ಎಷ್ಟು? 5 ಲಕ್ಷ ಅಲ್ವಾ? ಸೊ ಯಾವತ್ತಾದ್ರೂ ಕೂತ್ಕೊಂಡು ಯೋಚನೆ ಮಾಡಿದೀರ ನನ್ನ ದೇಹದ ಬೆಲೆ ಎಷ್ಟು, ನಾನು ನನ್ನದು ಎಷ್ಟು ಬೆಲೆ ಅಂತ ತಾವೆಲ್ಲ ಯಾವತ್ತಾದ್ರೂ ಯೋಚನೆ ಮಾಡಿದೀರ? ಎಷ್ಟಪ್ಪ ನಿಂದೊಂದು ಕೈ ಕೊಡು, ನಾನು ಒಂದು 5 ಲಕ್ಷ ಕೊಡ್ತೀರಾ? ಏನ್ರಿ ನೀನು ಕೊಡ್ತೀಯಪ್ಪ, ಒಂದು ಬೆರಳು ಕೊಡಪ್ಪ, ಇರಲಿ 1 ಲಕ್ಷ ಕೊಡ್ತೀನಿ. ಒಂದು ಕಣ್ಣು ಕೊಡ್ತೀರ ಯಾರಾದರೂ? 50 ಲಕ್ಷ ಕೊಡ್ತೀವಿ. ಸೊ ನಮ್ಮ ದೇಹದ ಬೆಲೆ ಎಷ್ಟು? ಬೆಲೆಯನ್ನು ಕಟ್ಟಕ್ಕಾಗದೇ ಇರುವಷ್ಟು. ಸೊ ಈ ಬೆಲೆ ಎಷ್ಟಾಗ್ಬೋದು ಅಂತೇಳಿ ಒಬ್ರು ಕ್ಯಾಲ್ಕುಲೇಟ್ ಮಾಡಿದ್ರು. ಅಂದರೆ ನಮ್ಮ ಬಾಡೀಲಿ ಇರೋದ ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, ನೈಟ್ರೋಜನ್ನು, ಐರನ್ನು, ಗೀರನ್ನು, ಅದನ್ನೆಲ್ಲನು ಎಷ್ಟು ಬರುತ್ತೆ ಅಂದರೆ, ಒಂದು ನಾರ್ಮಲ್ ಬ್ಯಾಡ್ 70 ಕೆಜಿ ಅಂತ ಶರೀರಕ್ಕೆ ಬೋನ್ಸಲ್ಲಿ ಕ್ಯಾಲ್ಸಿಯಮ್ ಎಲ್ಲದನ್ನು ಮಾಡಿ ಅದ್ರದ್ದು ಬೆಲೆ ಮಾರ್ಕೆಟ್ ಬೆಲೆ ತೊಗೊಂಡು ಮಾಡಿದರೆ ಒಂದು 10 ಲಕ್ಷ ರೂಪಾಯಿ ಆಗುತ್ತೆ ಅಷ್ಟೇ. ಬಟ್ ಆ ದೇಹನ ನಾವು ಸೃಷ್ಟಿ ಮಾಡೋಕ್ಕಾಗುತ್ತೆ ನಮ್ಮ ಕೈಲಿ? ಆಗಲ್ಲ. ಒಂದು ವಿಪರ್ಯಾಸ ಏನಂತ ಹೇಳಿದರೆ, ನಾವು ಒಂದು 5 ಲಕ್ಷದ ಬೈಕಿಗೆ ಎಷ್ಟು ಕೇರ್ ತೊಗೊಳ್ತೀವಿ? ಅದಕ್ಕೆ ಸರ್ವಿಸ್ ಮಾಡಿಸ್ತೀರಿ? ಸ್ಕ್ರ್ಯಾಚ್ ಆದರೆ ಹೋಗಿ ಟಚಪ್ ಮಾಡಿಸ್ತೀರಿ? ದಿನ ವಾಶ್ ಮಾಡ್ತೀರಿ? ಅದಕ್ಕೆ ಧೂಳಾದರೆ ವಾಶ್ ಮಾಡ್ತೀರಿ? ಸೀಟ್ ಕವರ್ ಆದರೆ ಚೇಂಜ್ ಮಾಡಿಸ್ತೀರಿ? ಸರ್ವಿಸ್ ಕರೆಕ್ಟಾಗಿ ಮಾಡಿಸ್ತೀರಿ? ಅಪ್ಪಿತಪ್ಪಿ ಒಂದಿನೂ ಪೆಟ್ರೋಲ್ ಬದಲು ಡೀಸೆಲ್ ಹಾಕ್ಸಲ್ಲ ನಾವು, ಒಂದಿನೂ ಹಾಕ್ಸ್ತೀರಿ ಯಾರಾದರು? ಬಟ್ ಇಷ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ದೇಹಕ್ಕೆ ಒಂದಿನಾದರೂ ತಾವು ಯೋಚನೆ ಮಾಡಿದ್ದೀರಾ? ನಾವು ಇದಕ್ಕೆ ಫ್ಯೂಲ್ ಅಂತ ಹೇಳಿದ್ರಲ್ಲ, ಫ್ಯೂಲ್ ಅಂದರೆ ಯಾವುದು? ಆಹಾರ. ಆಹಾರ ತಿನ್ನಬೇಕಾದ್ರೆ ಇದು ನನ್ನ ದೇಹಕ್ಕೆ ಒಳ್ಳೆಯದೋ ಕೆಟ್ಟದೋ ಅಂತ ಒಂದಿನಾದರೂ ತಾವು ಯೋಚನೆ ಮಾಡಿದ್ದೀರಾ? ಟೆಲ್ ಮಿ, ಇಲ್ಲಿ ಯಾರಾದರೂ ಒಬ್ರು ಯೋಚನೆ ಮಾಡ್ತೀರಾ? ನೀವು ಮಾಡಿದ್ದೀರಾ ಹೋಗ್ಲಿ ಇಲ್ಲಿವರೆಗೂ? ಯಾಕೆ? ಯಾವ್ದು ಇಂಪಾರ್ಟೆಂಟ್? ಬೈಕ್ ಇಂಪಾರ್ಟೆಂಟ್. ಬೈಕ್ ಹೋದ್ರೆ ಇನ್ನೊಂದು ತಗೋಬಹುದು, ನೀವು ಹೋದ್ರೆ ತಗೊಳಕ್ಕಾಗತ್ತಾ? ಬಟ್ ವೈ ಯು ಆರ್ ನಾಟ್, ಯಾಕೆ ಯೋಚನೆ ಮಾಡಲ್ಲ ನೀವು? ಟೆಲ್ ಮಿ ವೈ, ಹೇಳಮ್ಮ ಯಾಕೆ? ದೇರ್ ಶುಡ್ ಬಿ ಸಮ್ ರೀಸನ್ ಅಲ್ವಾ ವೈ ಯು ಆರ್ ನಾಟ್ ಡೂಯಿಂಗ್. ಈಗ ನಾವೆಲ್ಲ ಯಾರ್ದೋ ಒಬ್ಬ ಅವಿದ್ಯಾವಂತರು ಗೊತ್ತಿಲ್ಲದೆ ಇರೋರಾದ್ರೆ ಪರವಾಗಿಲ್ಲ. ಸಿ ಯು ಆರ್ ಆಲ್ ಗ್ರಾಜ್ಯುಯೇಟ್ಸ್, ಯು ನೋ ಬಯಾಲಜಿ, ಮನುಷ್ಯನ ದೇಹದ ರಚನೆಗಳ ಅಂಗಾಂಗಗಳು ಎಲ್ಲ ನಿಮಗೆ ಗೊತ್ತಿದೆ. ಆದ್ರೂ ನೀವು ಯಾಕೆ ಮಾಡ್ತಾ ಇಲ್ಲ? ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಯಾಕೆ ಅಂತ ನನಗೆ ಬೇಕು. ಕರೆಕ್ಟು, ಆಸೆ. ಸೊ ಆಸೆ, ಯಾವ ಆಸೆ? ಅದು ದೇಹಕ್ಕೆ ಬೇಕಾದ ಆಸೆ. ಕರೆಕ್ಟು, ಬಟ್ ಆಸೆ ಯಾವುದ್ರದ ಆಸೆ? ಅದು ಬಾಯಿ ಟೇಸ್ಟು. ಬಾಯಿ ಇರೋದೇ ಅದಕ್ಕೆ, ನನ್ನ ದೇಹಕ್ಕೆ ಬೇಕಾಗಿರೋದು ತಿನ್ನೋದಕ್ಕೆ ಇರೋದು ಬಾಯಿ. ಬಾಯಿನ ಇಷ್ಟೆಲ್ಲ 32 ಹಲ್ಲು, 4 ಟೇಸ್ಟು ಎಲ್ಲ ಮಾಡಿರೋದೇ ಅದಕ್ಕೆ.
ಐ ಶುಡ್ ಫೀಡ್ ಮೈ ಬಾಡಿ. ನನ್ನ ಮಸಲ್ಸು, ಸ್ಕೆಲ್ಟನ್ನು, ಹಾರ್ಟು, ಲಂಗ್ಸು, ಕಿಡ್ನಿ ಎಲ್ಲ ಫಂಕ್ಷನ್ ಮಾಡೋದಕ್ಕೆ ಮಾಡಿರೋದಲ್ವಾ? ಸೊ ಯಾವತ್ತಾದರೂ ನಾವು ಯೋಚನೆ ಮಾಡಿದ್ವ ಈ ಒಂದು ದೇಹದ ಅಂಗಾಂಗಗಳಿಗೆ ಏನನ್ನು ನಾವು ಕೊಡಬೇಕು ಅಂತ? ಇಂಪಾರ್ಟೆಂಟ್ ಅಲ್ವಾ ಇದು? ನೀವೇನು, ನೀವು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟು, ವೈಲ್ಡ್ ಲೈಫ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವುದು? ನೀವು ಬದುಕಿರೋದು, ನೀವು ಬದುಕಿದ್ರೆ ಉಳಿದಿದೆಲ್ಲ. ಈಗ ನಾವೇ ಇಲ್ಲದೆ ಹೋದ್ರೆ ಏನ್ ಮಾಡ್ತೀಯ ನೀನು? ಯಾವ ಜನ ತಗೊಂಡು, ಕಾರ್ಡ್ ತಗೊಂಡು ಏನ್ ಮಾಡ್ತೀರಿ ನೀವು? ಈ ಅದ್ರ ಸೆಕೆಂಡ್ರಿ, ಆಲ್ ದೋಸ್ ಥಿಂಗ್ಸ್ ಆರ್ ಪುಟ್ ಟು ಬ್ಯಾಕ್ ಗ್ರೌಂಡ್. ವಾಟ್ ಈಸ್ ಇಂಪಾರ್ಟೆಂಟ್? ಮೈ ಸರ್ವೈವಲ್. ನಾನು ಬದುಕಬೇಕು. ನಾನು ಬದುಕೋದಕ್ಕೆ ಏನ್ ಬೇಕು? ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಬರುತ್ತೆ? ಊಟದಿಂದ. ಸೊ ನಮ್ಮ ದೇಹ ಊಟದಿಂದ ಹಂಗೆ ಇದು ಮಾಡುತ್ತೆ? ಅದು ಇಲ್ಲ. ನಮ್ಮಲ್ಲಿ ಒಂದು ಡೈಜೆಷನ್ ಸಿಸ್ಟಮ್ ಇದೆ, ಸ್ಟಮಕ್ಗೆ ಹೋಗುತ್ತೆ. ಸ್ಟಮಕಲ್ಲಿ ಹೋಗ್ತಿದ್ದಂಗೆ ಏನಾಗುತ್ತೆ? ಏನ್ ಬರುತ್ತೆ? ಹೈಡ್ರೋಕ್ಲೋರಿಕ್ ಆಸಿಡ್ ಬರುತ್ತೆ. ನಮ್ಮ ಕೈ ಆದ್ರೆ ಸುಟ್ಟೋಗುತ್ತೆ, ಅದು ಹೈಡ್ರೋಕ್ಲೋರಿಕ್ ಆಸಿಡ್ ಬಂದು ಅದನ್ನ ಚರ್ನ್ ಮಾಡುತ್ತೆ. ಅದಾದ್ಮೇಲೆ ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ, ಅಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಯಾವ ಫಾರ್ಮಲ್ಲಿ ಬರುತ್ತೆ? ಗ್ಲೂಕೋಸ್ ಫಾರ್ಮಲ್ಲಿ ಹೋಗುತ್ತೆ ಅದು. ಅದಾದ್ಮೇಲೆ ನಮ್ಮ ದೇಹದಲ್ಲಿ ಮೈಟೋಕಾಂಡ್ರಿ ಅಂತ ಇರುತ್ತೆ, ಅಲ್ಲಿ ಗ್ಲೂಕೋಸ್ ಆಕ್ಸಿಜನ್ ಅನ್ನ ತಗೊಂಡು ಏನ್ ಮಾಡುತ್ತೆ? ಎಟಿಪಿ ಎಡಿಪಿ ಅಂತ ಮಾಡುತ್ತೆ. ಸೊ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು, ಹಾರ್ಟು, ಬ್ರೈನ್ ಎಲ್ಲ ಯಾವ್ದನ್ನು ಉಪಯೋಗಿಸ್ತವೆ? ಎಟಿಪಿ ಅನ್ನೋ ಒಂದು ಸಣ್ಣದ ಸ್ಮಾಲೆಸ್ಟ್ ಫಾರ್ಮ್ ಆಫ್ ಎನರ್ಜಿ ಇಸ್ ಕನ್ಸ್ಯೂಮ್ಡ್ ಬೈ ಅವರ್ ಬಾಡಿ. ಸೊ ನಾವು ತಿಂದಾಗ್ಲಿಂದ ಆ ಒಂದು ಎಟಿಪಿ ಆಗೋವರೆಗೂ ನಾವು ಯಾವ ಆಹಾರವನ್ನು ಸೇವನೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿ, ನಮ್ಗೆ ಗೊತ್ತಿಲ್ಲದಂಗೆ ಇಷ್ಟೆಲ್ಲ ನಡೀತಾ ಇದೆ. ಅದರ ಅರ್ಥ ನಾವು ಏನ್ ಬೇಕಾದ್ರೂ ತಿನ್ಬೋದು. ಕಲ್ಲು ಮಣ್ಣು ತಿಂತೀರಾ ನಾವು ಯಾವ್ದಾದ್ರು? ಕಲ್ಲು ಮಣ್ಣಿಗಿಂತ ವರ್ಸ್ಟ್ ನಾವು ತಿನ್ನೋದು. ಅವಾದ್ರೆ ನ್ಯೂಟ್ರಲ್, ಅದು ಅದರಿಂದ ಏನು ಡಿಸಿ ಇಲ್ಲ, ಹೋಗುತ್ತೆ ವಾಪಸ್ ಬಂದ್ಬಿಡುತ್ತೆ ಕಲ್ಲು ಮಣ್ಣು. ಬಟ್ ವಾಟ್ ವಿ ಕನ್ಸ್ಯೂಮ್ ಆಸ್ ಎ ಲಾರ್ಜರ್ ರೆಮಿಫಿಕೇಶನ್, ದೊಡ್ಡದಾದಂತ ಒಂದು ಎಫೆಕ್ಟ್ ನಮ್ಮ ಬಾಡಿಯಲ್ಲಿ ಆಗುತ್ತೆ. ಈಗ ಯಾವುದೇ ಒಂದು ಸಿಸ್ಟಮ್ ಅಲ್ಲಿ, ಈಗ ಒಂದು ನಿಮ್ದು ಮೊಬೈಲ್ ಇದೆ, ಮೊಬೈಲ್ಗೆ ನೀವು ಕರೆಕ್ಟ್ ಆಗಿರೋದನ್ನ ಫೀಡ್ ಮಾಡಿದ್ರೆ ಏನಾಗುತ್ತೆ? ಆ್ಯಪ್ ಎಲ್ಲ ವರ್ಕ್ ಆಗುತ್ತೆ. ಅದಕ್ಕೊಂದು ವೈರಸ್ ಇರೋದು ಹಾಕಿದ್ರೆ ಏನಾಗ್ಬಿಡುತ್ತೆ? ಫೋನೇ ಹೊರಟೋಗುತ್ತಲ್ವಾ? ಏನ್ ಸಣ್ಣದು ಅದು ಒಂದು ವೈರಸ್, ಬಟ್ ಇಟ್ ವಿಲ್ ಸ್ಪಾಯಿಲ್ ದಿ ಎಂಟೈರ್ ಫೋನ್. ಸೊ ಹಾಗೆ ನಾವು ತಿನ್ನುವ ಆಹಾರದಲ್ಲಿ ವೈರಸ್ ಅಂತ ವಿಷವಾದಂಥದ್ದು ಯಾವ್ದಾದ್ರೂ ತಿಂದ್ರೆ ನಾವೇನಾಗುತ್ತೆ? ದೇಹ ಹಾಳಾಗೋಗುತ್ತೆ. ಸೊ ಅಟ್ಲೀಸ್ಟ್ ಫ್ರಮ್ ಟುಡೇ ನೀವು ಊಟ ಮಾಡಬೇಕಾದ್ರೆ ಎರಡು ಪ್ರಶ್ನೆಗಳನ್ನು ಕೇಳಬೇಕು. ಮೊದಲನೇದು, ಈಗ ಏನು ನಾನು ಊಟ ಮಾಡ್ತಾ ಇದ್ದೀನಿ ಅದು ನನ್ನ ದೇಹಕ್ಕೆ, ಆರೋಗ್ಯಕ್ಕೆ ಒಳ್ಳೆಯದ ಕೆಟ್ಟದ್ದು? ಸೊ ಒಳ್ಳೆಯದು ಅಂದರೆ ಮುಂದೆ ಹೋಗ್ಬೋದು, ಕೆಟ್ಟದ್ದು ಅಂತ ಹೇಳಿದರೆ ಅಲ್ಲೇ ಅದನ್ನು ನಾವು ಬಿಡಬೇಕು. ಈಗ ಒಳ್ಳೇದ ಕೆಟ್ಟದ್ದು ಅಂತ ಹೇಳೋದಕ್ಕೆ ನಿಮಗೆ ಲಾಟ್ ಆಫ್ ರಿಸರ್ಚ್ ಎಲ್ಲರನ್ನು ಮಾಡಿ ನಿಮ್ಗೆ ಹೇಳಿದ್ದಾರೆ ಯಾವುದು ಒಳ್ಳೇದು, ಯಾವ್ದು ಕೆಟ್ಟದ್ದು ನಮ್ಮ ದೇಹಕ್ಕೆ, ಯಾವ್ದು ತಿನ್ಬೋದು, ಯಾವ್ದು ನ್ಯೂಟ್ರಲ್, ಯಾವ್ದು ಅಪಾಯಕಾರಿ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಗೊತ್ತಿದೆ ಅಲ್ವಾ? ವಿಷಕಾರಿ ಯಾವುದು, ಒಳ್ಳೇದು ಯಾವುದು ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಸೊ ನಾವು ಊಟ ಮಾಡಬೇಕಾದ್ರೆ ಇದರಿಂದ ನನ್ನ ಆರೋಗ್ಯಕ್ಕೆ ಒಳ್ಳೇದೋ ಅಂತ ಬಂದ ತಕ್ಷಣ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ರೆ ಏನ್ ಮಾಡಬೇಕು? ಸ್ಟಾಪ್, ಕ್ಲೋಸ್ ಮಾಡಬೇಕು. ಆರೋಗ್ಯಕ್ಕೆ ಒಳ್ಳೇದು ಅಂತ ಬಂದ್ಮೇಲೆ ಏನ್ ಮಾಡಬೇಕು ನೆಕ್ಸ್ಟು? ಇದು ನನಗೆ ಈಗ ಅವಶ್ಯಕತೆ ಇದೆಯಾ? ಏನಪ್ಪ ನಗ್ತಾ ಇದೆಯಲ್ಲ, ಅವಶ್ಯಕತೆ ಇದೆಯಾ ಅಂತ ಕೇಳಬೇಕು. ಹೊಟ್ಟೆ ತುಂಬಿದಾಗ ನಾನು ಮತ್ತೆ ತಿನ್ನೋದು ನೆಸ್ಸಿಟಿ ಇದೆಯಾ? ಸೊ ಅವಾಗೇನಾಗುತ್ತೆ, ಬೇಡ ಅಂತ ಹೇಳಿದ್ರೆ ಅವಾಗೇನಾಗುತ್ತೆ, ಸದ್ಯಕ್ಕೆ ನಾವು ನಿಲ್ಲಿಸ್ಬೋದು. ಸೊ ನನಗೆ ಹೊಟ್ಟೆ ಹಸ್ತಿದೆ ಅಂದಾಗ ಏನು ಮಾಡ್ಬೋದು? ಹೌದು, ಎಸ್ ಐ ರಿಕ್ವೈರ್ ಅಂತ ಹೇಳಿದಾಗ ನಾವು ಊಟ ಮಾಡಬೇಕು. ಸೊ ಇವೆರಡು ಸಿಂಪಲ್ ಕ್ವೆಶ್ಚನ್ ಕೇಳ್ಕೊಂಡ್ರೆ ಏನಾಗುತ್ತೆ, ನಿಮ್ಮ ಆರೋಗ್ಯ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಒಂದು ಆರು ತಿಂಗಳಲ್ಲಿ, ಒಂದು ವರ್ಷದಲ್ಲಿ ಏನಾಗುತ್ತೆ, ಎವ್ರಿ ಫೋರ್ ಮಂತ್ಸ್, ಒಂದು ನಾಲ್ಕು ತಿಂಗಳಲ್ಲಿ ನಿಮ್ಮ ಬ್ಲಡ್ ಏನಿದೆಯಲ್ಲ, ಎವ್ರಿ ಪಾರ್ಟಿಕಲ್ ಆಫ್ ಯುವರ್ RBC ಇಸ್ ಅಂದ್ರೆ ಪ್ರತಿಯೊಂದು ಕಣ್ಣನ್ನು ಹೊಸದಾಗಿ ಬರುತ್ತೆ. ಸೊ ನಾಲ್ಕು ತಿಂಗಳಲ್ಲಿ ಇವತ್ತೇನು ನನ್ನ ಹತ್ರ
ಕಣ ಇದ್ದ ರೆಡ್ ಬ್ಲಡ್ ಇದೇನಿದೆ ಅಲ್ಲ ಕೆಂಪು ಕಣಗಳೇನಿದೆ ಕೆಂಪು ರಕ್ತದ ಕೆಂಪು ಕಣಗಳೇನಿದಾವಲ್ಲ ಅದೆಲ್ಲ ಹೊಸದಾಗಿರ್ತದ ಎಷ್ಟು 4 ತಿಂಗಳಲ್ಲಿ 7 ವರ್ಷದಲ್ಲಿ ನನ್ನ ದೇಹದ ಪ್ರತಿಯೊಂದು ಸೆಲ್ಲನ್ನು ಸಹ ಹೊಸದಾಗಿರುತ್ತೆ ಸೊ ಎವ್ರಿ 7 ಇಯರ್ಸ್ ಯು ಆರ್ ನ್ಯೂ ಬಾರ್ನ್ ನಮ್ಮ ತಲೆನಲ್ಲಿ ನಾನು ಅದೇ ಇದ್ದೀನಿ ಅಂತ ಅನ್ಕೊಂಡಿರುತ್ತೆ ಸೊ ಎವ್ರಿ 7 ಇಯರ್ಸ್ ಯು ಆರ್ ಹೊಸ ಹೊಸದಾಗಿ ನೀನು ಬರ್ತಾ ಅಂದ್ರೆ ಈಗ ನಾವು ಬೆಳಿಬೇಕು ಅಂದ್ರೆ ಏನಾಗುತ್ತೆ ಒಂದು ಸಾಯ್ತಾ ಇರಬೇಕು ಇನ್ನೊಂದು ಬೆಳೀತಾ ಇರಬೇಕು ನಮ್ಮ ದೇಹದಲ್ಲಿ ಎಷ್ಟು 2.5 trillion ಸೆಲ್ಸ್ ಇರುತ್ತೆ ಸೊ ಆ ಸೆಲ್ಗಳೆಲ್ಲ ಯಾವ ರೀತಿ ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡ್ತಾ ಇದಾವೆ ಅಂದ್ರೆ ಅದನ್ನೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ನಮಗೆ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ ಇಷ್ಟೆಲ್ಲ ನಡೀತಾ ಇದೆ ಅಂತ ಸೊ ನಾವು ಏನಪ್ಪ ದೇಹಕ್ಕೆ ಮಾಡುವಂತ ಒಂದು ಸಣ್ಣ ಉಪಕಾರ ಏನಪ್ಪ ನಾವು ಮಾಡ್ಬೋದು ಏನ್ ಮಾಡ್ಬೋದು ಊಟ ಮಾಡೋದನ್ನ ಒಳ್ಳೆಯದನ್ನ ನಾವು ಸೇವನೆ ಮಾಡಬೇಕು ಕೆಟ್ಟದನ್ನ ವರ್ಜಿಸಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಆದಷ್ಟು ಕಡಿಮೆ ಮಾಡಬೇಕು ನಿಮ್ ಬೈಕಿಗೆ ಯಾರಾದರೂ ಒಂದು 1/2 liter ಕೆರೋಸಿನ್ ಹಾಕ್ತೀರಾ 50 ml 10 ml ನಮ್ಮ ದೇಹಕ್ಕೆ ನಾವು ಎಷ್ಟು ಹಾಕ್ತೀವಿ ನೀವು ಯೋಚನೆ ಮಾಡಿ ನೀವು ಸೊ ನಾವು ಎಷ್ಟು ನಮ್ಮ ದೇಹಕ್ಕೆ ಈ ತರ ನಾವು ಬೇಡದೇ ಇರೋದು ಹಾಕ್ತೀವಲ್ಲ ಅಷ್ಟು ನಮ್ಮ ದೇಹದ ಅಂಗಾಂಗಗಳಿಗೆ ನಾವು ಎಕ್ಸ್ಟ್ರಾ ಕೆಲಸ ಕೊಡ್ತೀವಿ ನಮ್ಮ ನಮ್ದು ಸಣ್ಣದು ಒಂದು ಕಿಡ್ನಿ ಇದೆಯಲ್ಲ ಇಷ್ಟು ಇರಲ್ಲ ಇದರಲ್ಲಿ ಅರ್ಧ ಏನು ಇರಲ್ಲ ಕಾಲು ಭಾಗ ಇರುತ್ತೆ ಕಿಡ್ನಿ ಸೈಜ್ ನೋಡಿದಿರಲ್ವ ಎಲ್ಲರೂ ಸ್ಕ್ಯಾನ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಇಷ್ಟು ಇರುತ್ತೆ ಅದು ಬೀನ್ ಸೈಜ್ ಅದು ಎಷ್ಟು ಕೆಲಸ ಮಾಡುತ್ತೆ ಗೊತ್ತಾ ನಿಮಗೆ ನಮ್ಮ ದೇಹದ ಬ್ಲಡ್ ಇದೆಯಲ್ಲ ಎಷ್ಟು 5 to 5.5 liters ಇರುತ್ತೆ 30 ಸಲ ಅದು ಪ್ಯೂರಿಫೈ ಎವ್ರಿ ಪಾರ್ಟಿಕಲ್ ಆಫ್ ಬ್ಲಡ್ ಪಾಸಸ್ ಥ್ರೂ ದಟ್ ಕಿಡ್ನಿ 30 ಸಲ ಹೋಗುತ್ತೆ ಎಷ್ಟಾಯ್ತು 180 liters ಪ್ಯೂರಿಫೈ ಮಾಡ್ತು ಅದು ಹಂಗೆ ಅಷ್ಟು ಕಷ್ಟಪಡ್ತಾ ಇದೆ ನಾವು ಅದಕ್ಕೆ ಮತ್ತೆ ಏನೇನೋ ಕುಡಿಸಿದ್ರೆ ಏನಾಗುತ್ತೆ ಹೇಳಿ ಆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಇವತ್ತಿಲ್ಲದಾರೆ ನಾಳೆ ಲಾಂಗ್ ಟರ್ಮ್ ಸೊ ನಾವು ಯಾವಾಗಲೂ ಏನಾದ್ರೂ ನಮ್ಮ ದೇಹಕ್ಕೆ ಅಬ್ಯೂಸ್ ಮಾಡಬೇಕಾದ್ರೆ ನಾವು ನಮ್ಮ ಮಾನಸಿಕವಾಗಿ ಮನಸ್ಸಿಗೆ ಸಂತೋಷ ಸಿಗುತ್ತೆ ಅಂತ ಏನೇನೋ ತಗೋತಾ ಇದ್ದೀವಿ ಅದು ನೆಸೆಸಿಟಿ ಇಲ್ಲ ಅದು ಈ ಮಾನಸಿಕವಾಗಿ ನಿಮಗೆ ಸಂತೋಷ ಇದೆಯಲ್ಲ ಅವೆಲ್ಲ ಏನಂದ್ರೆ ಇಟ್ ಈಸ್ ಆಲ್ ಇಮ್ಯಾಜಿನೇಷನ್ ಈಗ ನಿಜವಾಗ್ಲೂ ಒಂದು ವಸ್ತು ಯಾವುದೇ ಸಂತೋಷ ಕೊಡುವಂತ ಒಂದು ಅದಕ್ಕೆ ಗುಣ ಇತ್ತಂದ್ರೆ ಆ ವಸ್ತುವನ್ನು ತಗೊಂಡ್ರೆ ಎಲ್ಲರಿಗೂ ಅದೇ ಎಫೆಕ್ಟ್ ಆಗಬೇಕು ಈಗ ಆಲ್ಕೋಹಾಲ್ ತಗೊಂಡ್ರೆ ಎಲ್ಲರಿಗೂ ಖುಷಿ ಆಗುತ್ತೆ ಅನ್ನೋದಾದ್ರೆ ಎವ್ರಿಬಡಿ ಶುಡ್ ಹ್ಯಾವ್ ದಟ್ ಫೀಲಿಂಗ್ ಅಲ್ವಾ ಬಟ್ ಇಟ್ ಇಸ್ ನಾಟ್ ಸೋ ಯಾರು ನನಗೆ ಖುಷಿ ಆಗುತ್ತೆ ಅಂತಾರೋ ಅವ್ರಿಗೆ ಖುಷಿ ಆಗುತ್ತೆ ಯಾರಿಗೆ ವಾಕರಿಕೆ ಬರುತ್ತೆ ಅಂತಾರೋ ವಾಕರಿಕೆ ಬರುತ್ತೆ ಯಾರಿಗೆ ಹೆಡ್ಏಕ್ ಬರುತ್ತೆ ಸೊ ದಿ ಆಲ್ಕೋಹಾಲ್ ವಿಚ್ ಇಸ್ ಸೆಲ್ಫ್ ವಿಲ್ ನಾಟ್ ಗಿವ್ ಯು ಎನಿ ಸ್ಯಾಟಿಸ್ಫ್ಯಾಕ್ಷನ್ ಇಟ್ ಈಸ್ ಓನ್ಲಿ ಪರ್ಸೀವ್ಡ್ ಹ್ಯಾಪಿನೆಸ್ ದಟ್ ಯು ಆರ್ ಗೆಟಿಂಗ್ ಅಂದ್ರೆ ನಾವು ಮನಸ್ಸಿನಲ್ಲಿ ಅನ್ಕೊಳ್ತಾ ಇದೀವಿ ಇದರಿಂದ ನನಗೆ ಹಿಂಗೆ ಸಿಗ್ತಾ ಇದೆ ಅಂತ ಅನ್ಕೊಳ್ಳೋದ್ರಿಂದ ನಿಮ್ಗೆ ಆ ಒಂದು ಭಾವನೆ ಬರ್ತಾ ಇದೆ ಅದನ್ನ ನೀವು ಯಾವುದೇ ಒಂದು ಆಹಾರದಲ್ಲೂ ಅನ್ಕೋಬಹುದು ಅನ್ಕೊಳತಾನೆ ಅದು ಬಟ್ ಆಕ್ಚುಲಿ ನಿಮಗೆ ಒಳ್ಳೇದಾಗೋದಂದ್ರೆ ನೀವು ಏನು ತಿಂತೀರಿ ಅದರಿಂದ ಎನರ್ಜಿ ಕನ್ವರ್ಟ್ ಆಗಿ ನಿಮ್ಮ ದೇಹದ ಅಂಗಾಂಗಗಳಿಗೆ ಒಳ್ಳೆ ಎನರ್ಜಿ ಸಿಕ್ತು ಅಂದ್ರೆ ಈ ATP ADP ಏನಿದೆಯಲ್ಲ ಅದು ಸಫಿಷಿಯಂಟ್ ಆಗಿ ನಮ್ಮ ಬಾಡಿಗೆ ಸಿಕ್ತು ಅಂದ್ರೆ ಅವಾಗ ಯುವರ್ ಬಾಡಿ ವಿಲ್ ಬಿ ಆಕ್ಟಿವ್ ನೀವು ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೆ ಖುಷಿಯಾಗಿರೋದಕ್ಕಾಗುತ್ತೆ ಎಲ್ಲನೂ ಆಗುತ್ತೆ ನಿಮಗೆ ಒಳ್ಳೆ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮಲ್ಲಿ ಹಾರ್ಮೋನ್ಸ್ ಇದಾವೆ ಎಷ್ಟು 50 to 60 ವೆರೈಟೀಸ್ ಆಫ್ ಹಾರ್ಮೋನ್ಸ್ ಇದಾವೆ ಅದರಲ್ಲಿ ನಾವು ಸಂತೋಷವಾಗಿದ್ದಾಗ ಕೆಲವು ಬರುತ್ತೆ ಸೆರೋಟೋನಿನ್ ಆಕ್ಸಿಟೋನಿನ್ ಆಕ್ಸಿಟೋಸಿನ್ ಇವೆಲ್ಲ ಏನಂದ್ರೆ ನಾವು ಖುಷಿಯಾಗಿದ್ದಾಗ ಬರುವಂತ ಹಾರ್ಮೋನ್ಸ್ ಆ ಹಾರ್ಮೋನ್ಸ್ ಎಷ್ಟು ನಮ್ಮ ದೇಹದಲ್ಲಿ ರಿಲೀಸ್ ಆಗುತ್ತೋ ಅಷ್ಟು ನಾವು ಖುಷಿಯಾಗಿ ಚೆನ್ನಾಗಿ ನಮ್ಮ ದೇಹದ ಆರೋಗ್ಯ ಸ್ಥಿತಿ ಚೆನ್ನಾಗಿರುತ್ತೆ ಅದೇ ನಾವು ಬೇಜಾರಲ್ಲಿ ಸಿಟ್ಟಲ್ಲಿ ಇದ್ದಾಗ ಏನಾಗುತ್ತೆ ಕಾರ್ಟಿಸಾಲ್ ಅಂತೇಳಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ದಟ್ ಈಸ್ ಆಸ್ ಗುಡ್ ಆಸ್ ಪಾಯ್ಸನ್ ತರ ಅದು ಎಲ್ಲಿ ಯಾವಾಗ ಜಾಸ್ತಿ ಆಗುತ್ತೋ ಬ್ರೈನ್ಗೆ ಸಡನ್ ಇದಾಗುತ್ತೆ ಅದೇನ್ ಮಾಡುತ್ತೆ ನಿಮ್ಮ ಹಾರ್ಟ್ ಬೀಟ್ BP ಬ್ಲಡ್ ಶುಗರ್ ಎಲ್ಲ ಜಾಸ್ತಿ ಮಾಡುತ್ತೆ ಅದರಿಂದ ಏನಾಗುತ್ತೆ ನಮಗೆ ಆರೋಗ್ಯ ತೊಂದರೆ ಆಗುತ್ತೆ ಕೆಲವು ಸಲ ಫೇಟಲ್ ಆಗುತ್ತೆ ಹಾಗಾಗಿ ಆರೋಗ್ಯದ ಕಡೆ ನಾವು ಬಹಳಷ್ಟು ಗಮನ ಕೊಡೋಣ ಲಾಸ್ಟ್ ಆಗಿ ನಿಮ್ಗೆ ಹೇಳೋದಂದ್ರೆ ನಮಗೆ ಒಂದು ಬಹಳಷ್ಟು ಜನಕ್ಕೆ ಒಂದು ತಪ್ಪು ಕಲ್ಪನೆ ಅಂದರೆ ಗೊತ್ತಿಲ್ಲ ಅದು ಯಾವ ರೀತಿ ಬಂತು ಅಂತೇಳಿ ಲೇಟೆಸ್ಟ್ ಆಗಿ ಡಾಕ್ಟರ್ಸ್ಗಳೇನಂದ್ರೆ ಶುಗರ್ ಡಯಾಬಿಟೀಸ್ ಇರೋರಿಗೆ ವೀಟನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ ಬಟ್ ದಯವಿಟ್ಟು ವೀಟ್ ಅನ್ನೋದೇನಿದೆಯಲ್ಲ ಇಟ್ ಈಸ್
ವೆರಿ ಡೇಂಜರಸ್ ಟು ಡಯಾಬಿಟಿಸ್. ಸೊ ನಿಮಗೆ ಅದ್ರ ಬಗ್ಗೆ ಏನಾದರೂ ಜಾಸ್ತಿ ತಿಳ್ಕೊಬೇಕಾದ್ರೆ ಎರಡು ಪುಸ್ತಕ ಇದೆ, ಒಂದು ವೀಟ್ ಬೆಲ್ಲಿ ಅಂತೇಳಿ, ಒಂದು ವೀಟ್ ಲೆಸ್ ಅಂತೇಳಿ. ಸೊ ವೀಟ್ ಅಂದರೆ ಇಟ್ ಈಸ್ ದಿ ಮೋಸ್ಟ್ ಈಸಿಲಿ ಡೈಜೆಸ್ಟೇಬಲ್ ಕಾರ್ಬೋಹೈಡ್ರೇಟ್. ಸೊ ಅಮಿನೋಪೆಕ್ಟಿನ್ ಎ ಅಂತ ಇರುತ್ತೆ ಅದರಲ್ಲಿ. ಸೊ ಅದರಿಂದ ಏನಾಗುತ್ತೆ, ನಾವು ತಿಂದ 90 ಮಿನಿಟ್ಸಲ್ಲಿ ನಿಮಗೆ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಶುಗರ್. ಸೊ ಆ ಶುಗರ್ ತಕ್ಷಣ ನಮ್ಮ ಬ್ಲಡ್ಡಲ್ಲಿ ಬಂದಾಗ ಏನಾಗುತ್ತೆ, ನಮಗೆ ಆ ನೆಸಿಟಿ ಇಲ್ದಾಗ ಏನಾಗುತ್ತೆ, ನಮ್ಮ ಹೊಟ್ಟೆ ಸುತ್ತಲೂ ಫ್ಯಾಟ್, ಈ ನಮ್ಮ ಹೊಟ್ಟೆ ಸುತ್ತಲೂ ಏನು ಫ್ಯಾಟ್ ಇರುತ್ತಲ್ಲ, ಈಗ ಭಾಳಷ್ಟು ಜನಕ್ಕೆ ಇದೆ, ನನಗೂ ಇತ್ತು ಭಾಳಷ್ಟು. ಈಗ ನಾವು 4 ತಿಂಗಳಲ್ಲಿ ನಾನು ಗೋಧಿನ ಪೂರ್ತಿ ಬಿಟ್ಬಿಟ್ಟಿದ್ದೀನಿ. ಈಗ ಗೋಧಿ ಬಿಟ್ಟಮೇಲೆ ಈ ನಮ್ಮದು ಹೊಟ್ಟೆ, ಈ ಫ್ಯಾಟ್ ಏನಿತ್ತಲ್ಲ ಅದೆಲ್ಲ ಕರಗೋಗಿದೆ ಜಸ್ಟ್ ಬೈ ಅವಾಯ್ಡಿಂಗ್ ವೀಟ್. ಅದರಲ್ಲಿ ಗ್ಲೂಟೆನ್ ಅನ್ನೋ ಒಂದು ಪ್ರೋಟೀನ್ ಇದೆ, ಅದರಿಂದನೂ ಭಾಳಷ್ಟು ಹಾರ್ಮ್ಫುಲ್ ಎಫೆಕ್ಟ್ ಇದೆ. ಬಟ್ ಜಸ್ಟ್ ನಿಮಗೆ ಏನಂದರೆ ಸಿಂಪಲ್ ಆಗಿ ನಾನು ಹೇಳ್ತಾ ಇರೋದು, ಗೋಧಿಯನ್ನು ಡಯಾಬಿಟಿಕ್ ಇರೋರು ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ. ಸೊ ನಿಮಗೆ ಡಯಾಬಿಟಿಕ್ ಬಗ್ಗೆ ಭಾಳಷ್ಟು ತಿಳ್ಕೊಬೇಕಂದ್ರೆ ಒಂದು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಇರುತ್ತೆ, ಅಂದರೆ ಎಷ್ಟು ಫಾಸ್ಟಾಗಿ ಬ್ಲಡ್ಡು ಗ್ಲೂಕೋಸ್ ಬ್ಲಡ್ಡಿಗೆ ಬರುತ್ತೆ ಅನ್ನೋದನ್ನ ಅವರು ಗ್ಲೂಕೋಸ್ಗೆ 100 ಅಂತ ಇಟ್ಟಿದ್ದಾರೆ, ವೀಟಿಗೆ 70 ಇದೆ, ನಮ್ಮ ಟೇಬಲ್ ಶುಗರ್ಗೆ 60 ಇದೆ, ಅಕ್ಕಿಗೆ 65 ಇದೆ, ಗೋಧಿ ಜೋಳಕ್ಕೆ 62 ಇದೆ, ರಾಗಿಗೆ 60 ಚಿಲ್ಲರೆ ಬರುತ್ತೆ. ಸೊ ನೀವು ಡಯಾಬಿಟಿಕ್ ಇರುವಂಥವ್ರು ಆದಷ್ಟು ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ, ಅಂದರೆ 50 ಅಥವಾ ಅದಕ್ಕಿಂತ ಕೆಳಗಡೆ ಇರುವಂಥ ಆಹಾರಗಳನ್ನ ಸೇವಿಸಿದ್ರೆ ಏನಾಗುತ್ತೆ, ನೀವು ತಿಂದಿರುವಂಥ ಆಹಾರ ನಿಧಾನಕ್ಕೆ ಬ್ಲಡ್ಡಲ್ಲಿ ಗ್ಲೂಕೋಸ್ ಬರುತ್ತೆ. ಸೊ ಹಾಗಾಗಿ ವೀಟನ್ನ ನೀವು ಅವಾಯ್ಡ್ ಮಾಡೋದ್ರಿಂದ ಡಯಾಬಿಟಿಕ್ ಬ್ಲಡ್ ಶುಗರ್ ಎಲ್ಲ ಕಡಿಮೆ ಆಗುತ್ತೆ. ಇದನ್ನು ನಾನು ಹೇಳ್ತಾ ಇರೋದಲ್ಲ, ಪುಸ್ತಕದಲ್ಲಿ ಬರೆದಿದೆ. ಸೊ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿ, ಐ ಆಮ್ ಜಸ್ಟ್ ಎಕ್ಸ್ಪೆರಿಮೆಂಟ್ ಥರ ನಿಮ್ಮ ಮುಂದೆ ಇದ್ದೀನಿ ನಾನು, ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು. ಯಾರೋ ಹೇಳಿರೋ ಅಂತಲ್ಲ ಅದನ್ನು, ಬೇಕಾದ್ರೆ ನೋವಾಕ್ ಜೋಕೋವಿಚ್ ಅಂತೇಳಿ ಟೆನಿಸ್ ಪ್ಲೇಯರ್ ಇದಾರಲ್ಲ, ಅವ್ರಿಗೂ ಅದೇ ರೀತಿ ಗ್ಲೂಟೆನ್ ಇಂಟಾಲರೆನ್ಸ್ ಇರುತ್ತೆ ವೀಟ್ದು. ಅವರು 2010 ಡಾಕ್ಟರ್ ಇವ್ರಿಗೆ ಹೇಳಿದ್ಮೇಲೆ ಅವರು 13 ವೀಟನ್ನ ಬಿಟ್ಟಮೇಲೆ 2011 ವಿಂಬಲ್ಡನ್ ಚಾಂಪಿಯನ್ ಆಗ್ತಾರೆ, ನಡಾಲನ್ನ ಬೀಟ್ ಮಾಡಿ 4 ಸೆಟ್ಸಲ್ಲಿ, ಆ್ಯಂಡ್ ವಿಂಬಲ್ಡನ್ ಚಾಂಪಿಯನ್ ಆದಮೇಲೆ ಹಿ ಬಿಕಮ್ಸ್ ದಿ ನಂಬರ್ 1 ವರ್ಲ್ಡ್ ನಂಬರ್ 1. ಸೊ ಅವರು ಚೈಲ್ಡ್ಹುಡ್ ಡ್ರೀಮ್ ಇರುತ್ತಂತೆ ಎರಡು, ಅವೆರಡೂ ಅವ್ರು ಅಚೀವ್ ಮಾಡೋಕ್ಕಾಗುತ್ತೆ ಯಾವ್ದ್ರಿಂದ, ಗೋಧಿಯನ್ನು ಬಿಡೋದ್ರಿಂದ. ಅನ್ಫಾರ್ಚುನೇಟ್ಲಿ ಅವ್ರ ಫ್ಯಾಮಿಲಿ ಬಿಸ್ನೆಸ್ಸು ಪಿಜ್ಜಾ ಬಿಸ್ನೆಸ್ ಇರುತ್ತೆ, ಅವನು ಸರ್ಬಿಯಾನಲ್ಲಿ ಅವ್ರ ತಂದೆ ಅದು ಪಿಜ್ಜಾ ಕಾರ್ನರ್ ಇರುತ್ತೆ, ಬಟ್ ಹಿ ಹ್ಯಾಸ್ ಲೆಫ್ಟ್ ವೀಟ್. ವೀಟ್ ತಿನ್ನಲೇಬೇಕು ಅಂದರೆ ಗ್ಲೂಟೆನ್ ಫ್ರೀ ಅಂತೇಳಿ ಸ್ವಲ್ಪ ತಿಂತಾರೆ ಅವರು, ಬಟ್ ಓವರ್ ಆಲ್ ವೀಟನ್ನ ಬಿಡೋದ್ರಿಂದ ನಿಮ್ಮ ಏನು ಫ್ಯಾಟ್ ಇದೆಯಲ್ಲ ಅಬ್ಡಾಮಿನ್, ಭಾಳಷ್ಟು ಜನಕ್ಕೆ ಫ್ಯಾಟಿ ಲಿವರ್ ಬರುತ್ತೆ, ಫ್ಯಾಟಿ ಲಿವರ್ ಈಸ್ ಅಸೋಸಿಯೇಟೆಡ್ ವಿತ್ ಆಲ್ಕೋಹಾಲ್ ಆ್ಯಕ್ಚುಲಿ, ಬಟ್ ಆಲ್ಕೋಹಾಲ್ ಇಲ್ಲದೆ ಇದ್ರೂ ಫ್ಯಾಟಿ ಲಿವರ್ ಬರೋದಕ್ಕೆ ವೀಟ್ ಈಸ್ ದಿ ಮೇನ್ ಕಲ್ಪ್ರಿಟ್. ಸೊ ನಮ್ಮದೇ ಆದಂಥ ಕರ್ನಾಟಕದಲ್ಲಿ ರಾಬಿನ್ ಉತ್ತಪ್ಪ ಅಂತ ಕ್ರಿಕೆಟರ್ ಇದ್ದರು, ಅವ್ರಿಗೂ ಈ ವೀಟ್ದು ಪ್ರಾಬ್ಲಮ್ ಆಗಿ ಅವ್ರು ವೀಟ್ ಬಿಟ್ಟಮೇಲೆ ಅವ್ನು ರೆಡ್ಯೂಸ್ ಆಗಿ 2013 ಹಿ ಬಿಕಮ್ಸ್ ದಿ ಆರೆಂಜ್ ಕ್ಯಾಪ್ ವಿನ್ನರ್. ಇದೇ ವರ್ಷ ನಮ್ದು RCB ವೈಶಾಖ್ ಅಂತೇಳಿ ಫಾಸ್ಟ್ ಬೌಲರ್ ಇದ್ದ, ಅವನು 18 ಅವನು 90 kg ಆಗಿರ್ತಾನೆ, ಏನು ಹೇಳಿದ್ರು ಅವನಿಗೆ ತೂಕ ಕಡಿಮೆ ಮಾಡೋಕ್ಕಾಗಿರಲ್ಲ, ಗೋಧಿಯನ್ನು ಬಿಟ್ಟಮೇಲೆ ಅವನು ವೇಟ್ ರೆಡ್ಯೂಸ್ ಮಾಡಿ ಫಿಟ್ ಆಗ್ತಾನೆ. ಆ್ಯಂಡ್ ಈ ವರ್ಷ RCB ಪರವಾಗಿ ಬೌಲ್ ಮಾಡಿ 145 km/h ಸ್ಪೀಡಲ್ಲಿ ಬೌಲಿಂಗ್ ಮಾಡ್ತಾನೆ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ದಿಸ್ ಆರ್ ಆಲ್ ಲಿವಿಂಗ್ ಎಕ್ಸಾಂಪಲ್ಸ್ ಬಿಫೋರ್ ಯು. ಸೊ ನೀವು ಆಯ್ಕೆ ನಿಮ್ಮದು, ಉಪಯೋಗನೂ ನಿಮ್ಮದು. ಸೊ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನವನ್ನು ಕೊಟ್ಟಿದ್ದೀವಿ, ಇಚ್ಛೆ ಮತ್ತು ಕ್ರಿಯೆಯನ್ನು ನೀವು ಮಾಡ್ಕೋಬೋದು, ಇಷ್ಟ ಇದ್ರೆ ಮಾಡ್ಬೋದು, ಇಲ್ಲಾಂದರೆ ಇಟ್ ಇಸ್ ಅಪ್ ಟು ಯು, ಬಿಕಾಸ್ ಇಟ್ ಈಸ್ ಯುವರ್ ಓನ್ ಹೆಲ್ತ್. ಬಟ್ ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಇಲಾಖೆಗೆ ಒಳ್ಳೆಯದು, ನೀವು ಚೆನ್ನಾಗಿದ್ದರೆ ಇಲಾಖೆ ಚೆನ್ನಾಗಿರುತ್ತೆ, ಇಲಾಖೆ ಚೆನ್ನಾಗಿದ್ದರೆ ನಾವು ಕಾಡನ್ನು ರಕ್ಷಣೆ ಮಾಡ್ಬೋದು. ಥ್ಯಾಂಕ್ ಯು.